ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ವರ್ಸ್ ಅಕಾಡೆಮಿ ನಿಮ್ಮ ಪ್ರೀತಂ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲ ಸುದ್ದಿ ಹೇಳುತ್ತೆ ಪೊಲೀಸ್ ಲೇಬಲ್ ಹಳ್ಳಿ ವೈಲೆನ್ಸ್ ಅಂಡ್ ಟೆರರ್ ಆಕ್ಟ್ ಇನ್ ವೋಕ್ ಯು ಎ ಪಿ ಎ ಏನು ಇತ್ತೀಚೆಗಷ್ಟೇ ಮತಾಂಧರು ಬೆಂಗಳೂರಿನ ಹಳ್ಳಿ ಭಾಗದಲ್ಲಿ ಭಾರಿ ದೊಡ್ಡ ಗಲಭೆಯನ್ನು ಮಾಡಿದ್ರು ಅಲ್ಲಿನ ಪುಲಕೇಶಿ ನಗರ ಕ್ಷೇತ್ರದ ಎಂ ಎಲ್ ಎ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿಯನ್ನು ಹಚ್ಚಿ ಹಲವಾರು ಪೊಲೀಸ್ ಸ್ಟೇಷನ್ ಠಾಣೆಗಳನ್ನು ಧ್ವಂಸಗೊಳಿಸಿ ಸಾಕಷ್ಟು ಆಸ್ತಿ ಪಾಸ್ತಿಗಳಿಗೆ ನಷ್ಟವನ್ನು ಉಂಟು ಮಾಡಿದ್ರು ಅವರ ಮೇಲೆ ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ ಆ್ಯಂಡ್ ಅದರ ಅಡಿಯಲ್ಲಿ ಪೊಲೀಸರು ಆ ಗಲಭೆಕೋರರಿದ್ದಾರೆ ಅವರ ಮೇಲೆ ಯು ಎ ಪಿ ಎ ಅನ್ನುವಂತಹ ಒಂದು ಕಠೋರವಾದಂತಹ ಕಾಯ್ದೆಯನ್ನ ಬಳಕೆ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಇಂಪಾರ್ಟೆಂಟ್ ಒಂದು ಮಾತು ನಿಮ್ದು ಬರಬೇಕು ಪೊಲೀಸ್ ಇದನ್ನು ಇನ್ವೋಕ್ ಮಾಡಿದ್ದಾರೆ ಅಥವಾ ಈ ಒಂದು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದಾಖಲಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಬೆಂಬಲ ಬೇಕೇ ಬೇಕು ಬಿಕಾಸ್ ನಿಮ್ಗೆ ಗೊತ್ತಿರಬೇಕು ಯೂಶಲ್ ಆಗಿ ಪೊಲೀಸರು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಮಾಮೂಲಿ ಐ ಪಿ ಸಿ ಸೆಕ್ಷನ್ಗಳನ್ನ ಭಾರತೀಯ ದಂಡ ಸಂಹಿತೆ ಅಥವಾ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಅವುಗಳ ಸೆಕ್ಷನ್ಗಳನ್ನ ಬಳಕೆ ಮಾಡ್ತಾರೆ ಬಟ್ ಸರ್ಕಾರದ ಬೆಂಬಲ ಮತ್ತು ಸರ್ಕಾರದ ನಿರ್ದೇಶನ ಇತ್ತು ಅಂದ್ರೆ ಮಾತ್ರ ಇಂತಹ ಗಲಭೆ ಕೋರರ ಮೇಲೆ ಯು ಎ ಪಿ ಎನ್ನುವಂತಹ ತೀಕ್ಷ್ಣವಾದಂತಹ ಕಾನೂನುಗಳನ್ನು ಬಳಕೆ ಮಾಡಲಾಗುತ್ತೆ ಅಂಡ್ ಯು ಎ ಪಿ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನಲ್ಲ ಬದಲಾಗಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸಂಸತ್ತು ನಮ್ಮ ಪಾರ್ಲಿಮೆಂಟ್ ಜಾರಿಗೆ ತಂದಂತಹ ಒಂದು ಕಾಯ್ದೆ ಇದು ಇಡೀ ದೇಶದಲ್ಲಿ ತನ್ನ ಒಂದು ವ್ಯಾಪ್ತಿಯನ್ನ ಹೊಂದಿದೆ ಸೊ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಯು ಎ ಪಿ ಎ ಅತ್ಯಂತ ಇಂಪಾರ್ಟೆಂಟ್ ಯಾವುದೇ ಆಂಗಲ್ ಇಂದ ಪ್ರಶ್ನೆ ಬರಬಹುದು ಸೊ ಅದರ ಫುಲ್ ಫಾರ್ಮ್ ತಿಳ್ಕೊಳ್ಳೋಣ ಫುಲ್ ಫಾರ್ಮ್ ಹೇಳುತ್ತೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಥವಾ ಅಕ್ರಮ ಚಟುವಟಿಕೆಗಳ ತಡೆ ಅಥವಾ ಪ್ರಿವೆಂಟ್ ಮಾಡೋದು ಪ್ರಿವೆಂಟ್ ಮಾಡೋದ್ರೆ ತಡೆಗಟ್ಟುವುದು ಅಂತ ಹೇಳ್ಬೋದು ಸೊ ಅಕ್ರಮ ಚಟ್ ಚ ಅಕ್ರಮ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯಿದೆ ಸಾವಿರದ ಒಂಬೈನೂರ ಅರವತ್ತೇಳು ಅಂತ ಹೇಳ್ಬೋದು ಸೊ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಬೇಕಾಗುತ್ತೆ ಯು ಎ ಪಿ ಅಂತ ಹೇಳಿದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಂಡ್ ಕೇಂದ್ರ ಸಂಸತ್ತು ಇದನ್ನು ಜಾರಿಗೆ ತಂದಿದೆ ಅಂಡ್ ಯಾಕೆ ಅದು ಅಷ್ಟೊಂದು ತೀಕ್ಷ್ಣವಾಗಿದೆ ಯಾಕೆ ಗಲಭೆ ಹೆದರುತ್ತಾರೆ ಮತ್ತು ಯಾವ ಒಂದು ಕೇಸ್ಗಳಲ್ಲಿ ಯು ಎ ಪಿ ಎನ್ನು ಬಳಸಬಹುದು ಅಂತ ನೋಡ್ತಾ ಹೋಗೋಣ ಮೂಲತಃ ಯು ಎ ಪಿ ಎ ನೀವು ಯಾವುದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರೂ ಸಂಘಟನೆ ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತಂತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಅಥವಾ ಸಂಘಟನೆಗಳ ವಿರುದ್ಧ ಈ ಯು ಎ ಪಿ ಎ ಅಥವಾ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನನ್ನು ಅಪ್ಲೈ ಮಾಡಬಹುದು ಸೊ ಸರಿ ಹೇಳ್ತೀನಿ ನೋಡ್ರಿ ಮಾಡ್ಕೊಳ್ಬೇಕಾಗತ್ತೆ ಸಮಗ್ರತೆ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವ ಅದು ನಾವು ಇಂಗ್ಲೀಷಲ್ಲಿ ಅಲ್ಲಿ ಇಂಟಿಗ್ರಿಟಿ ಅಂಡ್ ಸವರ್ನಿಟಿ ಅಂತ ಕರಿತೀವಿ ಸೊ ಈ ಕೀವರ್ಡ್ಸ್ ಅನ್ನ ಬೋತ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಮತ್ತು ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ ಮಾಡ್ಕೊಳ್ಳಬೇಕಾಗತ್ತೆ ಸಮಗ್ರತೆ ಮತ್ತು ಸಾರ್ವಭೌಮತ್ವ ಅಥವಾ ಇಂಟಿಗ್ರಿಟಿ ಅಂಡ್ ಸವರ್ನಿಟಿ ಸೊ ನಮ್ಮ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ಮಾತ್ರ ಯು ಎ ಪಿ ಎನ್ನು ಬಳಕೆ ಮಾಡಬಹುದು ಅಂದ್ರೆ ಭಯೋತ್ಪಾದಕ ಚಟುವಟಿಕೆಗಳಿರಬಹುದು ಪ್ರತ್ಯೇಕವಾದಿ ಚಟುವಟಿಕೆಗಳಿರಬಹುದು ದೇಶದ್ರೋಹದ ಕೆಲಸಗಳಿರಬಹುದು ಇಂತಹ ವಿಚಾರಗಳಿಗೆ ಇದನ್ನ ಬಳಕೆ ಮಾಡಿಕೊಂಡಾಗುತ್ತಾ ಅಂಡ್ ಇದರ ಅಡಿಯಲ್ಲಿ ನಿಮಗೆ ಗಲ್ಲು ಶಿಕ್ಷೆವರೆಗೂ ಕೂಡ ಕೊಡಬಹುದು ಅತ್ಯಂತ ಪ್ರಮುಖ ಎಕ್ಸೆಂಪ್ಷರಿ ಎಕ್ಸೆಂಪ್ಲರಿ ಕೇಸಸ್ ಅಲ್ಲಿ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿಗೆ ಡೆತ್ ಪೆನಾಲ್ಟಿ ಅಥವಾ ಗಲ್ಲು ಶಿಕ್ಷೆಯನ್ನು ಕೂಡ ಕೊಡಬಹುದು ಅಂಡ್ ಮಾಮೂಲಿ ಏನು ಡಿಜೆ ಹಳ್ಳಿಯಲ್ಲಿ ಹಿಂಸಾಚಾರ ನಡೆದಿದೆ ಈ ಒಂದು ಹಿಂಸಾಚಾರದ ಒಂದು ಆರೋಪ ಒಂದು ಸಾಬೀತಾಯಿತು ಅಂತ ಹೇಳಿದ್ರೆ ಈ ಯು ಎ ಪಿ ಎ ಅಡಿಯಲ್ಲಿ ಆ ಗಲಭೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ವಿಧಿಸಬಹುದು ಸೊ ಈ ಲೈಫ್ ಇಂಪ್ರೆಸನ್ಮೆಂಟ್ ಅನ್ನು ಕೂಡ ಕೊಡಬಹುದು ಸೊ ಹಾಗಾಗಿ ಬಹಳ ಕಠೋರವಾದಂತಹ ಕಾಯ್ದೆ ಅಂತಾನೆ ಇದನ್ನ ಕರೆಯಲಾಗುತ್ತೆ ಸೊ ನೋಡಿ ಹಾಗಾಗಿ ಯಾವಾಗಲೂ ಕೂಡ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವನು ಮಾಡಿರ್ತಕ್ಕಂತಹ ಅಪರಾಧ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಹೆಚ್ಚು ಕಮ್ಮಿ ಅದರಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹದ್ದು ಪೊಲೀಸರು ಅವನ ಮೇಲೆ ಯಾವ ರೀತಿ ಕೇಸನ್ನ ಫಿಟ್ ಮಾಡಿದ್ದಾರೆ ಪೊಲೀಸರು ಆತನನ್ನ ಕನ್ವಿಕ್ಟ್ ಮಾಡಲೇಬೇಕು ಆ ಈ ಒಂದು ಪ್ರಕರಣದಲ್ಲಿ ಆತನನ್ನ ಒಂದು ಶಿಕ್ಷೆ ಆಗುವಂತೆ ಮಾಡಲೇಬೇಕು ಅಂತ ಹೇಳಿದ್ರೆ ಅವರು ಎಫ್ ಐ ಆರನ್ನು ತುಂಬ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಅಂಡ್ ಅದರಲ್ಲಿ ಇಂತಹ ಕೆಲವೊಂದು ರಿಲೆವೆಂಟ್ ಕಾಯ್ದೆಗಳನ್ನ ರಿಲೆವೆಂಟ್ ಐ ಪಿ ಸಿ ಸೆಕ್ಷನ್ಗಳನ್ನ ಬಳಕೆ ಮಾಡ್ತಾರೆ ಸೊ ತುಂಬಾ ಸ್ಟ್ರಾಂಗ್ ಆಗಿ ಎಫ್ ಐ ಆಗಿತ್ತು ಇತ್ತು ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿ ಆರೋಪದಲ್ಲಿ ಸಿಲ್ಕೊಳ್ತಾನೆ ಮತ್ತು ನ್ಯಾಯಾಲಯ ಆತನಿಗೆ ಶಿಕ್ಷೆಯನ್ನು ವಿಧಿಸುತ್ತೆ ಬಹಳ ತೀಕ್ಷ್ಣವಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತೆ ಸೊ ಹಾಗಾಗಿ ಪೊಲೀಸರು ಮಾಡಿರ್ತಕ್ಕಂತಹ ಈ ಒಂದು ಕ್ರಮವನ್ನ ನಾವು ಸ್ವಾಗತ ಮಾಡಲೇಬೇಕಾಗತ್ತೆ ಜೊತೆಗೆ ಪೊಲೀಸರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇಬೇಕಾಗುತ್ತೆ ಬಿಕಾಸ್ ಯು ಎ ಪಿ ಎ ಸುಮ್ ಸುಮ್ಮನೆ ಅಪ್ಲೈ ಮಾಡಲ್ಲ ಅದನ್ನ ಸರ್ಕಾರದ ನಿರ್ದೇಶನ ಇದ್ರೆ ಮಾತ್ರ ಅಪ್ಲೈ ಮಾಡಲಾಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಅದನ್ನ ಡೌನ್ ಮಾಡ್ಕೋಬೇಕಾಗುತ್ತೆ ಅಂಡ್ ಈಗೂ ಕೂಡ ನಮ್ಮ ದೇಶದಲ್ಲಿ ಹಲವಾರು ಸಂಘಟನೆಗಳನ್ನ ಉಗ್ರಗಾಮಿ ಸಂಘಟನೆಗಳು ಅಂತ ಹೇಳಿ ಬ್ಯಾನ್ ಮಾಡಲಾಗಿದೆ ಅಂಡ್ ಅವುಗಳಿಗೆಲ್ಲ ಈ ಯು ಎ ಪಿ ಎ ಕಾಯ್ದೆಯ ಒಂದು ಉಲ್ಲೇಖವನ್ನೇ ಮಾಡಲಾಗಿದೆ ಅಂಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಲಕಾಲಕ್ಕೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನಲ್ಲಿ ಇದು ಜಾರಿಗೆ ಬಂತು ಬಟ್ ಕಾಲಕಾಲಕ್ಕೆ ಇದರ ತಿದ್ದುಪಡಿ ನಡೀತಾ ಬಂದಿದ್ದಾವೆ ಅಂಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದಕ್ಕೆ ನಮ್ಮ ಕೇಂದ್ರ ಸಂಸತ್ತು ಒಂದು ತಿದ್ದುಪಡಿಯನ್ನು ಜಾರಿ ಮಾಡಿದ್ದು ಸೊ ಈಗ ಬಹಳ ಸ್ಟ್ರಾಂಗ್ ಆಗಿ ಯು ಎ ಪಿ ಎ ಕಾಣಿಸ್ಕೊಳ್ಳುತ್ತೆ ಕೆಳಭಾಗದಲ್ಲಿ ಗೂಂಡಾ ಕಾಯ್ದೆ ಅಥವಾ ಗೂಂಡಾ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಅಂತ ನೋಡ್ತಾ ಇದ್ದೀರಾ ಈ ಒಂದು ಕಾಯ್ದೆಯನ್ನು ಕೂಡ ಈ ಡಿ ಜೆ ಹಳ್ಳಿಯ ದಂಗೆಕೂರರ ವಿರುದ್ಧ ಹಾಕಲಾಗ್ತಾ ಇದೆ ಸೊ ಗೂಂಡಾ ಕಾಯ್ದೆ ಅಂದ್ರೆ ತಿಳ್ಕೊಳ್ತಾ ಹೋಗೋಣ ಬೇಸಿಕಲಿ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಯು ಎ ನಮ್ಮ ಕೇಂದ್ರ ಸಂಸತ್ತಿನ ಕಾಯ್ದೆ ಆಯಿತು ಅಂತ ಹೇಳಿದ್ರೆ ಗೂಂಡಾ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು ಇದೇ ಒಂದು ಮಾದರಿಯಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೂಂಡಾ ಕಾಯ್ದೆಗಳಿದ್ದಾವೆ ಅದೇ ಮಾದರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಗೂಂಡಾ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಗೂಂಡಾ ಅಂದ್ರೇನು ನಮಗೆಲ್ಲ ಗೊತ್ತಿದೆ ಸಮಾಜ ಘಾತುಕ ಕೆಲಸವನ್ನು ಮಾಡತಕ್ಕಂತಹ ರೌಡಿಗಳಿಗೆ ಗೂಂಡಾ ಅಂತ ಕರಿತೀವಿ ಸೊ ಇದನ್ನ ಕೂಡ ಗೂಂಡಾ ಆಕ್ಟ್ ಅಂತ ಕರಿಬಹುದು ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು ಅದರ ಹೆಸರು ತುಂಬಾ ಉದ್ದ ಇದೆ ಅದನ್ನು ನಾವು ಶಾರ್ಟ್ ಆಗಿ ಗೂಂಡಾ ಆಕ್ಟ್ ಅಂತ ಕರಿತೀವಿ ಬಟ್ ಅದರ ಸಂಪೂರ್ಣ ಹೆಸರು ನಿಮಗೆ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಅದಷ್ಟೇ ಇಂಪಾರ್ಟೆಂಟ್ ಆಗಲ್ಲ ನಿಮಗೆ ನೇರವಾಗಿ ಎಲ್ಲೂ ಕೂಡ ಕೇಳಕ್ಕಾಗಲ್ಲ ಸಿಕ್ಕಾಪಟೆ ಲೆಂದಿ ಇದೆ ಬಟ್ ಜಸ್ಟ್ ನಿಮಗೆ ಒಂದ್ಸರಿ ಓದಿ ಹೇಳ್ತೀನಿ ಅರ್ಥ ಆಗಿರ್ಬೇಕು ಕರ್ನಾಟಕ ಪ್ರಿವೆನ್ಶನ್ ಆಫ್ ಡೇಂಜರಸ್ ಆಕ್ಟಿವಿಟೀಸ್ ಆಫ್ ಬೂಟ್ಲೆಗರ್ಸ್ ಡ್ರಗ್ ಆಫೆಂಡರ್ಸ್

ಯಾವುದೇ ಒಂದು ವಿಚಾರಣೆಯನ್ನ ಎದುರಿಸ್ರೆ ಆ ಒಂದು ವ್ಯಕ್ತಿಯನ್ನ ಬಂಧನದಲ್ಲಿ ಇಡಬಹುದು ಡಿಟೈನ್ ಮಾಡ್ಕೋಬಹುದು ಡಿಟೆನ್ಷನ್ ಇಡಬಹುದು ನಿಮಗೆಲ್ಲ ಗೊತ್ತು ನಮ್ಮ ರೂಲ್ಸ್ ನಿಯಮಾವಳಿ ಯಾವ ರೀತಿ ಇದೆಯಪ್ಪ ಕಾನೂನು ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಒಬ್ಬ ಆರೋಪಿಯನ್ನ ಬಂಧನಕ್ಕೊಳಪಡಿಸಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಆತನನ್ನ ಜಡ್ಜ್ ರವರ ಮುಂದೆ ಹಾಜರುಪಡಿಸಲೇಬೇಕಾಗುತ್ತೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕಾಗುತ್ತೆ ಅಂಡ್ ಆ ಬಳಿಕ ಜಡ್ಜ್ ಒಂದು ವೇಳೆ ಅನುಮತಿಯನ್ನ ಕೊಟ್ಟರು ಕೊಟ್ಟರು ಜುಡಿಷಿಯಲ್ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು ಅಂತ ಹೇಳಿದ್ರೆ ಮಾತ್ರ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಜೈಲ್ ಇಡ್ಬೋದಾಗುತ್ತೆ ಅಂಡ್ ಇವೆಂಚುವಲಿ ಆತನಿಗೆ ಬೇಲ್ ಸಿಕ್ತು ಅಂತ ಹೇಳಿದ್ರೆ ಆತ ಹೊರಗಡೆ ಬರ್ತಾನೆ ಜಾಮೀನು ತೆಗೆದುಕೊಂಡು ಬಟ್ ಒಂದು ವಿಚಾರ ನೆನಪಿರಬೇಕು ಗೂಂಡಾ ಕಾಯ್ದೆಯಲ್ಲಿ ಅಂತಹ ಯಾವುದೇ ಉಲ್ಲೇಖ ಇಲ್ಲ ಗೂಂಡಾ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಆರೋಪಿಯನ್ನ ಬುಕ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಹನ್ನೆರಡು ತಿಂಗಳುಗಳ ಕಾಲ ಅಥವಾ ಒಂದು ವರ್ಷದ ಕಾಲ ಆತನನ್ನ ಡಿಟೆನ್ಷನ್ ಮಾಡಬಹುದು ಬಂಧನದಲ್ಲಿ ಇಟ್ಕೋಬಹುದು ಅಂಡ್ ಆತನಿಗೆ ಬೇಲ್ ಸಿಗಲ್ಲ ಜಾಮೀನು ಯಾವುದೇ ಕಾರಣಕ್ಕೆ ಸಿಗಲ್ಲ ಸೊ ಬಹಳ ಇಂಪಾರ್ಟೆಂಟ್ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕದಲ್ಲಿ ಈ ಗೂಂಡಾ ಕಾಯ್ದೆ ಜಾರಿಗೆ ಬಂತು ಅದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಆ್ಯಂಡ್ ಕೆಳಭಾಗದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕಾಣಿಸ್ತಾ ಇದೆ ನೋಡಿ ಪ್ರಸಕ್ತವಾಗಿ ಈ ಡಿ ಜೆ ಹಳ್ಳಿ ಪ್ರಕರಣವನ್ನು ಈ ಭಾಗದಲ್ಲಿ ಕಳಿಸ್ತ ರೀತಿ ಸಿ ಬಿ ಅವರು ನಿರ್ವಹಿಸ್ತಾ ಇದ್ದಾರೆ ಸಿ ಸಿ ಬಿ ಪ್ರತಿನಿತ್ಯ ನೀವು ಕ್ರೈಮ್ ಸ್ಟೋರಿಗಳಲ್ಲಿ ಈ ಕ್ರೈಮ್ ನ್ಯೂಸಲ್ಲಿ ನೋಡ್ತಾನೆ ಇರ್ತೀರ ಸಿ ಸಿ ಬಿ ಅಂತ ಹೇಳಿದ್ರೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ನಮ್ಮ ಕೇಂದ್ರ ಅಪರಾಧ ತಡೆ ವಿಭಾಗ ಏನಿದೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಆ ಒಂದು ಬ್ರಾಂಚ್ ನಮ್ಮ ಕರ್ನಾಟಕ ಪೊಲೀಸ್ಗೆ ಸಂಬಂಧಪಟ್ಟಿರತಕ್ಕಂತಹದ್ದು ಅವರು ಈ ಡಿ ಜೆ ಹಳ್ಳಿ ಹಿಂಸಾಚಾರ ಪ್ರಕರಣವನ್ನು ನೋಡ್ತಾ ಇದ್ದಾರೆ ಅದರ ತನಿಖೆಯನ್ನು ನಡೆಸುತ್ತಿದ್ದಾರೆ ಬಟ್ ಇದಕ್ಕೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ಅಪ್ಲೈ ಮಾಡಿರ್ತಕ್ಕಂತಹ ಕಾರಣದಿಂದ ಒಂದು ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಇವೆಂಚುಲಿ ಈ ಒಂದು ಪ್ರಕರಣವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಐ ಹೆಗಲಿಗೇರಿಸಬಹುದು ನೋಡಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಬಟ್ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಿಕ್ಕಿ ಸಿಕ್ಕಿರೋ ಕೇಸ್ಗಳನ್ನ ತೆಗೆದುಕೊಳ್ಳಲ್ಲ ಬದಲಾಗಿ ಕೇವಲ ಭಯೋತ್ಪಾದಕ ಚಟುವಟಿಕೆಗಳು ಈ ಟೆರರ್ ಆಕ್ಟ್ಸ್ ಏನಿರುತ್ತೆ ಆ ಒಂದು ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳನ್ನು ಮಾತ್ರ ಅದು ಕೈಗೆದುತ್ತೆ ಅದೇ ನೀವು ಬಿ ನಂತ ಸಂಘಟನೆಗಳನ್ನ ನೋಡ್ತಾ ಹೋಗೋದಾದ್ರೆ ಅವರು ಯಾವುದೇ ಕೇಸನ್ನ ಅವರಿಗೆ ಒಪ್ಪಿಸಿದ್ರು ಕೂಡ ಪಡೆದುಕೊಳ್ತಾರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗಷ್ಟೇ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಒಂದು ಸಾವಿನ ಹಿಂದಿರ್ತಕ್ಕಂತಹ ಒಂದು ಮರ್ಮವನ್ನ ತಿಳಿಯಲಿಕ್ಕೆ ಕೂಡ ಆ ಒಂದು ಪ್ರಕರಣವನ್ನ ಐ ತನಿಖೆಗೆ ಕೊಡಲಾಯಿತು ಬಟ್ ಎನ್ ಐ ಎನ್ ಐ ಎ ತನಿಖೆ ಕೊಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಎನ್ಐಎ ಇರತಕ್ಕಂತಹದ್ದು ಕೇವಲ ಭಯೋತ್ಪಾದನಾ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತಹ ಉದ್ದೇಶದಿಂದ ಸೊ ಹಾಗಾಗಿ ಈ ಬೆಂಗಳೂರಿನ ಡಿಜೆ ಹಳ್ಳಿ ಪ್ರಕರಣಕ್ಕೆ ಯು ಎ ಪಿ ಎ ಹಾಕಿರೋದ್ರಿಂದ ಅದೊಂದು ಭಯೋತ್ಪಾದಕ ಕೃತ್ಯ ಒಂದು ಟೆರರ್ ಆಕ್ಟ್ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಪ್ರಕರಣವನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದರ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ದಳ ಅಥವಾ ತನಿಖಾ ಸಂಸ್ಥೆ ಅಂತ ಕರಿತೀವಿ ಸೊ ಅವರ ಸುಪರ್ದಿಗೆ ಕೊಡುವಂತ ಒಂದು ಚಾನ್ಸಸ್ ಇದೆ ಅದು ಕೂಡ ಬಹಳ ಪ್ರಮುಖವಾಗುತ್ತಿರಬೇಕಾಗುತ್ತೆ ಅಂಡ್ ಹೇಗೆ ಎಸ್ಟಾಬ್ಲಿಷ್ ಆಯಿತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ನಿಮಗೆ ನಾನು ಹಿಂದೆ ಹೇಳಿದ್ದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐನ ಸಾವಿರದ ಒಂಬೈನೂರ ಸ್ಟಾಪ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅದನ್ನ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೆಯಲಾಗ್ತಾ ಇರುತ್ತೆ ಎಸ್ವಿಯಲ್ಲಿ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನುವಂತಹ ಕಾಯ್ದೆ ಮೂಲಕ ಅದಕ್ಕೆ ಶಾಸನೀಯ ಅಧಿಕಾರವನ್ನ ಕೊಡಲಾಗುತ್ತೆ ಸ್ಟ್ಯಾಚುಟರಿ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ ಒಂದು ಶಾಸನಬದ್ಧ ಸಂಸ್ಥೆ ಅಂತೇಳಿ ಡಿಸಿಗ್ನೇಟ್ ಮಾಡಲಾಗುತ್ತೆ ಅದೇ ರೀತಿ ಎನ್ಎನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆಲ್ಲ ನೆನಪಿರಬಹುದು ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರತಕ್ಕಂತಹ ಒಂದು ಘಟನೆ ನಡೆಯುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಟೂ ತೌಸಂಡ್ ಏಟೀನ್ ಮುಂಬೈ ಟೆರರ್ ಅಟ್ಯಾಕ್ ಮಹಾರಾಷ್ಟ್ರದ ಮುಂಬೈ ಮೇಲೆ ಭಯೋತ್ಪಾದನಾ ದಾಳಿ ಉಂಟಾಗುತ್ತೆ ಪಾಕಿಸ್ತಾನದಿಂದ ಬಂದಿದ್ದಂತಹ ಭಯೋತ್ಪಾದಕರು ಸಾಕಷ್ಟು ಸಾವು ನೋವಿಗೆ ಕಾರಣರಾಗ್ತಾರೆ ತಾಜ್ ಹೋಟೆಲ್ ಅಟ್ಯಾಕ್ ಎಲ್ಲ ಆಗುತ್ತೆ ಲಿಯೋ ಕೆಫೆ ತಾಜ್ ಹೋಟೆಲ್ ಅಟ್ಯಾಕ್ ಇರಬಹುದು ಹೀಗೆ ಸಾಕಷ್ಟು ಜಾಗಗಳಲ್ಲಿ ಆ ಒಂದು ಅಟ್ಯಾಕ್ ಅನ್ನ ಮಾಡಲಾಗುತ್ತೆ ಸೊ ಅದಾದ ಬಳಿಕ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ವಿಚಾರ ಹೊಳೆಯುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಭಯೋತ್ಪಾದನಾ ಕೃತ್ಯಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಬೇಹುಗಾರಿಕಾ ವೈಫಲ್ಯತೆ ನಮ್ಮ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಸೊ ಹಾಗಾಗಿ ಅದನ್ನು ಹೋಗಲಾಡಿಸುವಂತಹ ದೃಷ್ಟಿಯಿಂದ ಮತ್ತು ಭಯೋತ್ಪಾದಕ ಕೃತ್ಯಗಳು ನಡೆದಾಗ ಅದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಆ ಒಂದು ಯಾರ್ಯಾರು ಇನ್ಸ್ಟಿಗೇಟ್ ಮಾಡಿರ್ತಾರೆ ಅಥವಾ ಆ ಒಂದು ರೋಲ್ ಹೊಂದಿರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸತಕ್ಕಂತಹ ದೃಷ್ಟಿಯಿಂದ ಒಂದು ಸಂಘಟನೆ ಬೇಕು ಸಪರೇಟ್ ಏಜೆನ್ಸಿ ಬೇಕು ಅಂತ ಹೇಳಿ ತೀರ್ಮಾನ ಮಾಡುತ್ತೆ ಅದರ ಫಲವಾಗಿಯೇ ಎರಡು ಸಾವಿರದ ಒಂಬತ್ತನೇ ಹೆಸುವೆಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಉದಯಿಸುತ್ತೆ ಎರಡು ಸಾವಿರದ ಎಂಟರಲ್ಲೇ ಎನ್ ಐ ಎ ಆಕ್ಟ್ ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ನ ತರಲಾಗುತ್ತೆ ಸೊ ಎನ್ ಐ ಎ ಒಂದು ಶಾಸನಬದ್ಧ ಸಂಸ್ಥೆ ಯಾವ ರೀತಿ ಸಿ ಬಿ ಐ ಒಂದು ಸ್ಟ್ಯಾಚ್ಯುಟರಿ ಬಾಡಿನೋ ಅದೇ ರೀತಿ ಎನ್ ಐ ಎ ಕೂಡ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿರುತ್ತೆ ಸಂಸ್ಥೆ ಆಗಿರುತ್ತೆ ಈ ಕುರಿತಾಗಿ ಕೇಳಬಹುದು ಪರೀಕ್ಷಾ ದೃಷ್ಟಿಯಿಂದ ಯಾವ ಆಂಗಲ್ ಅಲ್ಲಿ ಪ್ರಶ್ನೆ ಬಂದರೂ ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಲೇಬೇಕಾಗುತ್ತೆ ಅಂಡ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಎನ್ ಐ ಎ ಯಾವ ಸಚಿವಾಲಯದ ಕೆಳಗೆ ಬರುತ್ತೆ ಅಂತ ಹೇಳಿ ಬಹಳ ಬಾರಿ ಕೇಳಿದ್ದಾರೆ ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಸೊ ಎನ್ ಐ ಎ ಬಂದ್ಬಿಟ್ಟು ನಮ್ಮ ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ನಾವೇನು ಎಂ ಎಚ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕನ್ನಡದಲ್ಲಿ ಗೃಹ ಸಚಿವಾಲಯ ಅಂತ ಕರಿತೀವಿ ಆ ಗೃಹ ಸಚಿವಾಲಯದ ಅಡಿಯಲ್ಲಿ ಎನ್ ಐ ಎ ಬರುತ್ತೆ ಬಟ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅವತ್ತೆ ನಿಮಗೆ ಡಿಸ್ಕಸ್ ಮಾಡಿದ್ ಮಾಡ್ಬೇಕಾದ್ರೆ ಬಿ ಸಿಬಿಐ ಬರತಕ್ಕಂತಹದ್ದು ಮಿನಿಸ್ಟ್ರಿ ಆಫ್ ಪಿ ಪಿ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ನಾವು ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಈ ಸಿಬ್ಬಂದಿ ಸಾರ್ವಜನಿಕ ಕೊಡುತ್ತೆ ಮತ್ತು ಪಿಂಚಣಿ ಸಚಿವಾಲಯ ಅಂತ ಕರಿತೀವಿ ಆ ಒಂದು ಸಚಿವಾಲಯದ ಅಡಿಯಲ್ಲಿ ನಮ್ಮ ಸಿ ಬಿ ಐ ಬರುತ್ತೆ ಬಹಳಷ್ಟು ಜನ ಈ ಪೆನ್ಷನ್ಸ್ ಎಲ್ಲ ಅನ್ಕೊಂಡ್ಬಿಟ್ರೆ ಯಾವುದೋ ಕೆಲಸಕ್ಕೆ ಬರದೇ ಇರುವಂತಹ ಸಚಿವಾಲಯ ಅನ್ಕೊಂಡ್ಬಿಡ್ತಾರೆ ಬಹಳ ಚಿಕ್ಕ ಪುಟ್ಟ ಪೋರ್ಟ್ಫೋಲಿಯೋ ಅನ್ಕೊಂತಾರೆ ಖಂಡಿತ ಅಲ್ಲ ಈ ಎಂ ಪಿ ಪಿ ಅಂತಕ್ಕಂತಹದ್ದು ಅತ್ಯಂತ ಪವರ್ಫುಲ್ ಆಗಿರತಕ್ಕಂತಹ ಒಂದು ಪೋರ್ಟ್ಫೋಲಿಯೋ ಈ ಎಂ ಪಿ ಪಿ ಕೆಳಗಡೆ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಬರುತ್ತೆ ಒ ಪಿ ಟಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳಿದ್ರೆ ಈ ತರಬೇತಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂತ ಬರುತ್ತೆ ಅದು ನಮ್ಮ ದೇಶದ ಎಲ್ಲ ಉನ್ನತ ಮಟ್ಟದ ಐ ಎ ಎಸ್ ಅಧಿಕಾರಿಗಳು ಇರಬಹುದು ಐ ಪಿ ಎಸ್ ಅಧಿಕಾರಿಗಳು ಇರಬಹುದು ವರ್ಗಾವಣೆ ಇರಬಹುದು ಅವರುಗಳ ಪೋಸ್ಟಿಂಗ್ ಇರಬಹುದು ಅವುಗಳನ್ನು ಈ ಡಿ ಪಿ ಟಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ನೋಡಿಕೊಳ್ಳುತ್ತೆ ಇದು ನೇರವಾಗಿ ಎಂ ಪಿ 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 ಅಥವಾ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೇನ್ಸ್ ಅಂಡ್ ಪೆನ್ಷನ್ಸ್ ಅಡಿಯಲ್ಲಿ ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪೋರ್ಟ್ಫೋಲಿಯೋ ಅಂಡ್ ಈ ಎಂ ಪಿ ಏನಿದೆ ಇದರ ಪ್ರಸಕ್ತ ಸಚಿವರು ಬೇರೆ ಯಾರೂ ಅಲ್ಲ ಬದಲಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಪ್ರ ಒಂದು ನಿಯಮಾವಳಿ ನಡ್ಕೊಂಡು ಬಂದಿರೋದು ಬಹಳ ಹಿಂದಿನಿಂದ ಅದೇನಪ್ಪ ಅಂತ ಹೇಳಿದ್ರೆ ಮುಖ್ಯ ಪ್ರಧಾನಮಂತ್ರಿಗಳೇ ಸ್ವತಃ ಈ ಈ ಒಂದು ಖಾತೆಯನ್ನು ನಿರ್ವಹಣೆ ಮಾಡ್ತಾರೆ ಎಂ ಪಿ 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 ಎಂ ಪಿ ಪಿ ಇರಬಹುದು ಅದೇ ರೀತಿ ನಿಮಗೆ ಈ ಅಟೋಮಿಕ್ ಎನರ್ಜಿ ಸಚಿವಾಲಯ ಇರಬಹುದು ಇಂತಹ ಸಚಿವಾಲಯಗಳನ್ನು ಅಥವಾ ಅದೇ ರೀತಿ ಪಿ ಎಂ ಇರಬಹುದು ಇವನ್ನೆಲ್ಲನೂ ಕೂಡ ನೇರವಾಗಿ ಪ್ರಧಾನಮಂತ್ರಿಗಳು ನೋಡ್ಕೊಳ್ತಾರೆ ಆ್ಯಂಡ್ ಅದರ ಡೆಪ್ಯೂಟಿ ಮಿನಿಸ್ಟರ್ ಅದರ ರಾಜ್ಯ ಖಾತೆಯ ಸಚಿವ ಜೂನಿಯರ್ ಮಿನಿಸ್ಟರ್ ಅಂತ ಕರಿತೀವಿ ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಕರಿತೀವಿ ಡೆಪ್ಯೂಟಿ ಮಿನಿಸ್ಟರ್ ಅಂತ ಕೂಡ ಕರಿತೀವಿ ಯಾರಪ್ಪ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಜಿತೇಂದ್ರ ಸಿಂಗ್ ಇವಾಗ ನಾನು ನಿನ್ನೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪಿ ಎಂ ಒ ಬಗ್ಗೆ ಮಾತಾಡಬೇಕಾದ್ರೆ ಅದರ ರಾಜ್ಯ ಮಂತ್ರಿ ಜಿತೇಂದ್ರ ಸಿಂಗ್ ಅಂತ ಹೇಳಿದ್ದೆ ಅಂಡ್ ಸೇಮ್ ಜಿತೇಂದ್ರ ಸಿಂಗ್ ಈ ಎಂ ಪಿ ಪಿ ಪಿಯ ಯ ರಾಜ್ಯ ಸಚಿವರು ಕೂಡ ಆಗಿದ್ದಾರೆ ಸೊ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ ಅದನ್ನ ನೋಡೋನ್ ಮಾಡ್ಕೊಳ್ಳಬೇಕಾಗುತ್ತೆ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯ ತಗೊಂಡ್ನ ಸೊ ನಿಮಗೆ ಸಿಬಿಐ ಬಗ್ಗೆ ಗೊತ್ತಾಯಿತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಗೊತ್ತಾಯಿತು ಎರಡು ಯಾವ ಯಾವ ಒಂದು ಸಚಿವಾಲಯದ ಕೆಳಗೆ ಬರುತ್ತೆ ಅಂತ ಕೂಡ ಪರೀಕ್ಷೆ ಪ್ರಶ್ನೆ ಕೇಳಬಹುದು ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಮತ್ತೊಂದು ಸುದ್ದಿ ಕಾಣಿಸ್ತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಈ ಯು ಎ ಪಿ ಎ ನಾನು ಆಗ್ಲೇ ಹೇಳಿದಂಗೆ ಇದನ್ನ ಜಾರಿಗೆ ತರಲಾಯಿತು ಬಟ್ ಆದರೂ ಕೂಡ ನಿಮಗೆಲ್ಲ ನೆನಪಿರಬೇಕು ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ ಹದಿನಾರನೇ ತಿದ್ದುಪಡಿಯನ್ನು ತರಲಾಯಿತು ಸಿಕ್ಸ್ಟೀನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಲ್ಲಿ ಜಾರಿಗೆ ತರಲಾಗುತ್ತೆ ಅದರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಏನು ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಇದೆ ಆರ್ಟಿಕಲ್ ನೈನ್ಟೀನ್ ಏನಿದೆ ಅದರಲ್ಲಿ ನಿಮಗೆ ಪ್ರಸಕ್ತವಾಗಿ ಆರು ವಿವಿಧ ರೀತಿಯ ಸ್ವಾತಂತ್ರ್ಯಗಳನ್ನು ಕೊಡುತ್ತೆ ಸಿಕ್ಸ್ ಫ್ರೀಡಮ್ಸ್ ಅದು ಕೊಡುತ್ತೆ ಬಟ್ ಆ ಒಂದು ಒಂದು ವಿಧಿ ಏನಿದೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಲ್ಲಿ ಬರತಕ್ಕಂತಹದ್ದು ಮೂಲಭೂತ ಹಕ್ಕುಗಳ ಮೇಲೆ ಪ್ರಶಂಸನೀಯವಾದಂತಹ ನಿರ್ಬಂಧನೆಗಳನ್ನು ಹಾಕಬಹುದು ಅಂತ ಹೇಳಿ ಈ ನೈನ್ಟೀನ್ ಸಿಕ್ಸ್ಟಿ ತ್ರೀಯ ಹದಿನಾರನೇ ತಿದ್ದುಪಡಿ ಕಾಯ್ದೆ ಹೇಳುತ್ತೆ ಸೊ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ನಾವು ಕರಿತೀವಿ ನಮ್ಮ ಸಂವಿಧಾನ ಈ ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಬಟ್ ದೇ ಆರ್ ಸಬ್ಜೆಕ್ಟ್ ಟು ರೀಸನಬಲ್ ರೆಸ್ಟ್ರಿಕ್ಷನ್ ನಮ್ಮ ದೇಶದಲ್ಲಿ ಈ ಮೂಲಭೂತ ಹಕ್ಕುಗಳು ಅಬ್ಸಲ್ಯೂಟ್ ಅಲ್ಲ ಬದಲಾಗಿ ಅವುಗಳು ಒಂದು ಪ್ರಶಂಸನೀಯವಾದಂತಹ ನಿರ್ಬಂಧನೆಗೆ ಒಳಪಟ್ಟಿರ್ತವೆ ಸಬ್ಜೆಕ್ಟ್ ಟು ರೀಸನಬಲ್ ರೆಸ್ಟ್ರಿಕ್ಷನ್ ಅಂಡ್ ಇದೇ ರೀತಿ ಅಮೆಂಡ್ಮೆಂಟ್ ಕೂಡ ಜಾರಿಗೆ ತರಲಾಗುತ್ತೆ ಆ್ಯಂಡ್ ಸಿಕ್ಸ್ಟೀನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನ ಏನು ಪ್ರೊವಿಷನ್ಸ್ ಇರುತ್ತೆ ಅದನ್ನು ಜಾರಿಗೊಳಿಸುವಂತಹ ದೃಷ್ಟಿಯಿಂದ ಅದಕ್ಕೆ ಒಂದು ಕಾನೂನು ರಚನೆ ಮಾಡಲಾಗುವಂತಹ ಉದ್ದೇಶದಿಂದ ಯು ಎ ಪಿ ಎ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಕೊಡಲಾಗ ಜಾರಿ ಮಾಡಲಾಗುತ್ತೆ ನಿಮಗೆ ಕೇಳ್ಬೋದು ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸ್ವಲ್ಪ ಮಟ್ಟಿಗೆ ಅದು ನಮ್ಮ ಭಾರತದ ಏನು ಸಂವಿಧಾನ ಏನು ಮೂಲಭೂತ ಹಕ್ಕುಗಳಿದ್ದಾವೆ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ ಅವುಗಳನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗುತ್ತೆ ಅದೇ ರೀತಿ ಈ ಯು ಎ ಪಿ ಎ ಏನಿದೆ ಇದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡ ಮಾಡಿರತಕ್ಕಂತಹ ಮೂರು ರೀತಿಯ ಸ್ವತಂತ್ರಗಳನ್ನು ಅದು ಕಿತ್ಕೊಳ್ಳುತ್ತೆ ಅಂದರೆ ಕಿತ್ಕೊಳ್ಳುತ್ತೆ ಅಂದರೆ ಇಟ್ ಸ್ಟಿಲ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಲೈಂಗಿಕ ಪರಾಮರ್ಶೆಗೆ ಅದು ಒಳಪಟ್ಟಿರುತ್ತೆ ಬಟ್ ಆದರೂ ಕೂಡ ಯು ಎ ಪಿ ಎನ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ಸಂಘಟನೆ ಮೇಲೆ ಹೇರಿದ್ರು ಅಂತ ಹೇಳಿದ್ರೆ ಈ ಮೇಲ್ಭಾಗದಲ್ಲಿ ಕಾಣಿಸಿರ್ತಕ್ಕಂತಹ ಮೂರು ಸ್ವತಂತ್ರಗಳಿಗೆ ಧಕ್ಕೆ ಉಂಟಾಗುತ್ತೆ ಆ ಯು ಎ ಕೊಟ್ಟಿರೋದೇ ಅದು ಈ ಮೂರು ಸ್ವಾತಂತ್ರ್ಯಗಳನ್ನು ಕರ್ಟೇಲ್ ಮಾಡುವುದು ಅದನ್ನ ನಿರ್ಬಂಧನೆ ಮಾಡುವುದು ಅಂತೇಳಿ ಸೊ ಮೊದಲೇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೆಳಭಾಗದಲ್ಲಿ ಅಸೆಂಬಲ್ ಪೀಸ್ಫುಲಿ ಅಂಡ್ ವಿಥೌಟ್ ಆರ್ಮ್ಸ್ ಅಂಡ್ ಮೂರನೇದು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್ ಈ ಮೂರು ಸ್ವಾತಂತ್ರ್ಯಗಳನ್ನ ಯು ಎ ಪಿ ಎ ತಡೆ ಹಿಡಿಯುತ್ತೆ ಅದನ್ನು ಎಲ್ಲರ ಮೇಲೂ ಸುಮ್ ಸುಮ್ಮನೆ ಹಾಕಕ್ಕೆ ಬರಲ್ಲ ಬದಲಾಗಿ ಇಂತಹ ಕೃತ್ಯಗಳಲ್ಲಿ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವ ಇಂಟಿಗ್ರಿಟಿ ಅಂಡ್ ಸವರ್ನಿಟಿ ಆಫ್ ನೇಷನ್ ಅನ್ನ ಯಾರಾದ್ರೂ ಡೇಂಜರ್ಗೆ ಒಳಪಡಿಸಿದ್ರು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳ ಮೇಲೆ ಮಾತ್ರ ಇದನ್ನ ಅಪ್ಲೈ ಮಾಡಬಹುದು ಅಂಡ್ ಅವರು ಈ ಮೂರು ಒಂದು ಸ್ವತಂತ್ರಗಳನ್ನ ಕನಿಷ್ಠ ಪಕ್ಷ ಹನ್ನೆರಡು ತಿಂಗಳ ಕಾಲ ಕಳ್ಕೊಳ್ತಾರೆ ನಾವು ಆರ್ಟಿಕಲ್ ನೈನ್ಟೀನ್ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಆರ್ಟಿಕಲ್ ನೈನ್ಟೀನ್ ಎಫ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ ಬಿಕಾಸ್ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು ಆಮಿಟೆಡ್ ಅಂತ ಕಾಣಿಸ್ತಾ ಇದೆ ಒಮಿಟೆಡ್ ಅಂತ ಹೇಳಿದ್ರೆ ಅದನ್ನ ತೆಗೆದು ಹಾಕಲಾಗಿದೆ ನಿಮಗೆಲ್ಲ ಗೊತ್ತಿರಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಎಸ್ವಿಯಲ್ಲಿ ಮುರಾರ್ಜಿ ದೇಸಾಯಿ ಅವರ ಸರ್ಕಾರ ಇದ್ದಾಗ ಈ ನಮ್ಮ ಭಾರತೀಯ ಸಂವಿಧಾನಕ್ಕೆ ನಲವತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಫಾರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ನ ಜಾರಿಗೊಳಿಸಲಾಗುತ್ತೆ ಅಂಡ್ ಅದರ ಮೂಲಕ ನಮ್ಮ ಸಂವಿಧಾನಕ್ಕೆ ಬಹಳಷ್ಟು ತಿದ್ದುಪಡಿಗಳನ್ನ ಮಾಡಲಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಆರ್ಟಿಕಲ್ ನೈನ್ಟೀನ್ ಎಫ್ನ ತೆಗೆದುಹಾಕಲಾಗುತ್ತೆ ಅಲ್ಲಿವರೆಗೂ ಕೂಡ ಏಳು ಸ್ವಾತಂತ್ರ್ಯಗಳಿದ್ವು ಬಟ್ ಈ ಆಸ್ತಿ ಹಕ್ಕು ಖಾಸಗಿ ಆಸ್ತಿಯನ್ನು ಹೊಂದ ಹೊಂದಕ್ಕಂತಹ ಹಕ್ಕು ಹಕ್ಕೇನಿದೆ ಆ ಹಕ್ಕನ್ನ ಈ ಒಂದು ನಲವತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕಿತ್ಕೊಳ್ಳಲಾಗುತ್ತೆ ಸೊ ನೈನ್ಟೀನ್ ಎಫ್ ಅನ್ನ ರಿಪೀಲ್ ಮಾಡಲಾಗುತ್ತೆ ಅಂಡ್ ಅಷ್ಟೇ ಅಲ್ಲ ಆರ್ಟಿಕಲ್ ತರ್ಟಿ ಒನ್ ಅನ್ನು ಕೂಡ ರಿಪೀಲ್ ಮಾಡಲಾಗುತ್ತೆ ಸೊ ಅದು ಕೂಡ ಈ ಪ್ರೈವೇಟ್ ಪ್ರಾಪರ್ಟಿ ರೈಟ್ ಟು ಪ್ರೈವೇಟ್ ಪ್ರಾಪರ್ಟಿ ಅಥವಾ ಈ ಖಾಸಗಿ ಆಸ್ತಿಯ ಹಕ್ಕಿನ ಕುರಿತಾಗಿರುತ್ತೆ ಬಟ್ ಖಾಸಗಿ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿರೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳಿಗೆ ತೊಂದರೆ ಉಂಟಾಗ್ತಿತ್ತು ಸೊ ಹಾಗಾಗಿ ಅದನ್ನ ನಲವತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಗುತ್ತೆ ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ ಆಸ್ತಿ ಹಕ್ಕನ್ನೋದಿದೆ ಸಾಂವಿಧಾನಿಕ ಹಕ್ಕಾಗೆ ಉಳ್ಕೊಳ್ಳುತ್ತೆ ಬಟ್ ಅದು ಮುನ್ನೂರು ಎ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ಕೆಳಗೆ ಸಿಗುತ್ತೆ ಸೊ ಹಾಗಾಗಿ ಇದು ಫಂಡಮೆಂಟಲ್ ರೈಟ್ ಅಲ್ಲ ಬಟ್ ಕೇವಲ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮೂಲಭೂತ ಹಕ್ಕಲ್ಲ ಬದಲಾಗಿ ಸಾಂವಿಧಾನಿಕ ಅಂತ ಕರಿಬಹುದು ಸೊ ಹಾಗಾಗಿ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮೂಲಭೂತ ಹಕ್ಕಾಗಿತ್ತು ಅಂತ ಹೇಳಿದ್ರೆ ಇದರ ಒಂದು ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಜನತೆ ಸುಪ್ರೀಂ ಕೋರ್ಟ್ನ ಮೊರೆ ನೋಡ ಹೋಗಬಹುದಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಅವರು ರಿಟ್ ಅರ್ಜಿಯನ್ನ ರಿಟ್ ನಾವೇನು ರಿಟ್ ಗಳನ್ನ ರಿಟ್ ಅರ್ಜಿಯನ್ನು ಹಾಕಿಬಿಟ್ಟು ತಮಗೆ ನ್ಯಾಯವನ್ನು ಪಡ್ಕೋಬಹುದು ಪಡ್ಕೋಬಹುದಾಗಿತ್ತು ಬಟ್ ಆದ್ರೆ ಈಗ ಅದು ತ್ರೀ ಹಂಡ್ರೆಡ್ ಎ ಇರೋ ಕಾರಣದಿಂದ ಅವರು ಕೋರ್ಟ್ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅವರು ಸಬಾರ್ಡಿನೇಟ್ ಕೋರ್ಟ್ಸ್ ಇರಬಹುದು ಹೈಕೋರ್ಟ್ ಇರಬಹುದು ಆ ಮೂಲಕ ಅವರು ಹೋಗಬೇಕಾಗತ್ತೆ ಸೊ ಆರ್ಟಿಕಲ್ ನೈನ್ಟೀನ್ ಹೀಗೆ ಗೊತ್ತಿರಬೇಕಾಗುತ್ತೆ ಅದೇ ರೀತಿ ಮುಂದಿನ ಸುದ್ದಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಟು ಸ್ಟಡಿ ಕಾಂಟೆಕ್ಸ್ಟ್ ಆಫ್ ಚಾರ್ಜಸ್ ಅಗೇನೆಸ್ಟ್ ಜಡ್ಜಸ್ ಇದು ಕೂಡ ಬಂದಿರತಕ್ಕಂಥ ಒಂದು ವಿಚಾರ ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಕೆಲವು ದಿನಗಳಿಂದ ಪ್ರಶಾಂತ್ ಭೂಷಣ್ ಅವರಿಗೆ ಒಂದು ಕೇಸ್ ಇದೆ ನ್ಯಾಯಾಂಗ ನಿಂದನೆ ಪ್ರಕರಣ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂತಹ ವಿಚಾರಣೆ ನಡೀತಾ ಇದೆ ನಿಮಗೆ ಪ್ರಶಾಂತ್ ಭೂಷಣ್ ಇರಬಹುದು ಅವರು ನಮ್ಮ ಮುಖ್ಯ ನ್ಯಾಯಮೂರ್ತಿ ಸಿ ಜೆ ಶರದ್ ಅರವಿಂದ್ ಬೋಬ್ಡೆ ಅವರ ಮೇಲೆ ಮಾಡಿದಂತಹ ಆರೋಪಗಳು ಇರಬಹುದು ಅವುಗಳ ಮೇಲೆಲ್ಲ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಹಿಂದಿನ ಕ್ಲಾಸಲ್ಲಿ ಕೊಟ್ಟಿದ್ದಾನೆ ಬಟ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಯಾವುದೋ ಒಬ್ಬ ನ್ಯಾಯಾಧೀಶರ ಮೇಲೆ ಇಂತಹ ಆರೋಪಗಳನ್ನು ಮಾಡು ಮಾಡಿದಾಗ ಇಂತಹ ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕು ಮತ್ತು ಯಾವ ಸಂದರ್ಭಗಳಲ್ಲಿ ಇನ್ ವಾಟ್ ಸರ್ಕಮ್ಸ್ಟಾನ್ಸಸ್ ಈ ಆರೋಪಗಳನ್ನು ಮಾಡಬಹುದು ಅಂತ ಹೇಳಿ ತೀರ್ಮಾನ ಮಾಡುವುದಾಗಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಜೆ ಎಸ್ ವರ್ಮಾ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಜೆ ಎಸ್ ವರ್ಮಾ ಅನ್ನುವಂತಹ ಒಂದು ವರ್ಡಿಕ್ಟ್ ಸಿಗುತ್ತೆ ಜೆ ಎಸ್ ವರ್ಮಾ ಅವರು ಆ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರ್ತಾರೆ ಅಂಡ್ ಅದರ ಅಡಿಯಲ್ಲಿ ಇಂತಹದ್ದೇ ಪ್ರಕರಣವನ್ನು ಕೈಗೆತ್ಕೊಳ್ಳಲಾಗಿತ್ತು ಬಟ್ ಈಗ ಮತ್ತೊಮ್ಮೆ ಆ ಪ್ರಕರಣವನ್ನು ಕೈಗೆತ್ಕೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರುಣ್ ಮಿಶ್ರಾ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ತಿಳಿಸಿದೆ ಸೊ ಅದು ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ ಬಿಕಾಸ್ ಇನ್ನೂ ಕೂಡ ಅದು ಪ್ರಕರಣದ ವಿಚಾರಣೆ ನಡೀಬೇಕು ಆಮೇಲೆ ಅದರ ಫಲಿತಾಂಶ ಬೀಳುತ್ತೆ ಗೊತ್ತಾಗುತ್ತೆ ಬಟ್ ಆದರೂ ಕೂಡ ಈ ಜಡ್ಜಸ್ ಇನ್ಕ್ವೈರಿ ಆಕ್ಟ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು ಭಾರತೀಯ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೇವಲ ಮೂರೇ ಮೂರು ಜನ ನ್ಯಾಯಾಧೀಶರ ಮೇಲೆ ಈ ಒಂದು ಇಂಪೀಶ್ಮೆಂಟ್ ಅಥವಾ ಮಹಾಭಿಯೋ ಮಹಾಭಿಯೋಗ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಕೇವಲ ಮೂರೇ ಮೂರು ಜನರ ಜನರ ಮೇಲೆ ಸೊ ಅವ್ರು ಯಾರು ಯಾಕೆ ಅವ್ರ ಮೇಲೆ ಈ ಮಹಾಭಿಯೋ ಮಹಾಭಿಯೋಗ ಅಥವಾ ರಿಮೂವಲ್ ಪ್ರೊಸೆಸ್ ಅನ್ನ ಇನಿಶಿಯೇಟ್ ಮಾಡಲಾಯಿತು ಅಂತ ತಿಳ್ಕೊಳ್ತಾ ಹೋಗೋಣ ಹಾಗಾಗಿ ನಿಮಗೆ ಜಡ್ಜಸ್ ಇನ್ಕ್ವರಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಎಲ್ಲರೂ ಕೂಡ ನೋಟೋ ಮಾಡ್ಕೊಬೇಕಾಗುತ್ತೆ ಜಡ್ಜಸ್ ಇನ್ಕ್ವರಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಇದನ್ನ ನಮ್ಮ ಸಂಸತ್ತು ಜಾರಿಗೊಳಿಸುತ್ತೆ ಇದರಲ್ಲಿ ಏನಿರುತ್ತಪ್ಪ ವಿಷಯ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ ಇರಬಹುದು ಹೈಕೋರ್ಟ್ ಇರಬಹುದು ಅಲ್ಲೇ ಅಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನ್ಯಾಯಾಧೀಶರನ್ನ ರಿಮೂವ್ ಮಾಡಬೇಕು ಅವ್ರನ್ನ ಪದಚ್ಯುತಿಗೊಳಿಸಬೇಕು ಅಂತ ಹೇಳಿದ್ರೆ ಯಾವ ಒಂದು ಪ್ರಕ್ರಿಯೆಯನ್ನ ಫಾಲೋ ಮಾಡಬೇಕು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಿಮಗೆ ಜಡ್ಜಸ್ ಇನ್ಕ್ವರಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸಿಗುತ್ತೆ ವೆರಿ ಇಂಪಾರ್ಟೆಂಟ್ ಅಂಡ್ ಈಗ ಅದು ಸ್ವಲ್ಪ ಮುನ್ನಲೆಗೆ ಕೂಡ ಬಂದಿರೋದ್ರಿಂದ ಪರೀಕ್ಷೆಯಲ್ಲಿ ಕೇಳಬಹುದು ಅಂಡ್ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ನಾನೇನು ಮಹಾಭಿಯೋಗ ಅಂತ ಹೇಳಿದೆ ಅಥವಾ ರಿಮೂವ್ ಮಾಡಲಿಕ್ಕೆ ಜಡ್ಜಸ್ಸನ್ನು ಪದಚ್ಯುತಗೊಳಿಸಲಿಕ್ಕೆ ನಡೆದಂತಹ ಪ್ರಕ್ರಿಯೆ ಅಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ವಿ ರಾಮಸ್ವಾಮಿ ಅವರ ಮೇಲೆ ನಡೆದಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ ಅಂದಿನ ನ್ಯಾಯಾಧೀಶ ವಿ ರಾಮಸ್ವಾಮಿ ಅವರ ಮೇಲೆ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಈ ಒಂದು ಪದೇಚ್ಯುತಿಗೊಳಿಸಲಿಕ್ಕೆ ಒಂದು ಪ್ರಕ್ರಿಯೆ ನಡೆದಿರುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಭಾರತೀಯ ಸಂವಿಧಾನವನ್ನ ನೀವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಪ್ರೊಸೆಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಒಬ್ಬ ಜಡ್ಜನ್ನ ರಿಮೂವ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ಭಾರತೀಯ ಸಂವಿಧಾನದಲ್ಲಿ ಕೂಡ ಸಿಗುತ್ತೆ ಅದೇ ರೀತಿ ಈ ಜಡ್ಜಸ್ ಇನ್ಕ್ವರಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅನ್ನುವಂತಹ ಕೂಡ ಸಿಗುತ್ತೆ ಸೊ ಯಾವ ರೀತಿ ಮಾಡ್ಬೇಕು ಅಂತ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ ಪರೀಕ್ಷೆಯಲ್ಲಿ ಕೇಳಬಹುದು ಸ್ಪೆಷಲಿ ಈ ಒಂದು ಸುದ್ದಿ ಇರೋದ್ರಿಂದ ಪರೀಕ್ಷೆಯಲ್ಲಿ ಕೇಳಬಹುದು ಅದನ್ನ ಮೇನ್ಸ್ ಅಲ್ಲಿ ಕೂಡ ಕೇಳಬಹುದು ಫಿಲಿಮ್ಸ್ ಅಲ್ಲಿ ಕೂಡ ಕೇಳಬಹುದು ಎಸ್ ಅಲ್ಲಿ ಕೂಡ ಕೇಳಬಹುದು ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಬ್ಬ ನ್ಯಾಯಾಧೀಶ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಎರಡೇ ಎರಡು ಸಾಧ್ಯತೆಗಳಿದ್ದಾವೆ ಆನ್ ಓನ್ಲಿ ಟೂ ಗ್ರೌಂಡ್ಸ್ ಅಂದ್ರೆ ಯಾವ ಆಧಾರದ ಮೇಲೆ ಅವರನ್ನು ಪದಚ್ಯುತಿಗೊಳಿಸಬಹುದು ಅಂತ ಹೇಳಿದ್ರೆ ಒಂದು ಪ್ರೂವನ್ ಮಿಸ್ಬಿಹೇವಿಯರ್ ಬರ್ಕೋಬೇಕಾಗುತ್ತೆ ಕನ್ನಡದಲ್ಲೂ ಕೂಡ ಹೇಳ್ತೀನಿ ಪ್ರೂವನ್ ಮಿಸ್ ಬಿಹೇವಿಯರ್ ಅಂಡ್ ಎರಡನೇ ಪಾರ್ಟ್ ಬಂದ್ಬಿಟ್ಟು ಇನ್ಕೆಪಾಸಿಟಿ ಸೊ ಕೂಡ ಹೇಳ್ತೀನಿ ಬರ್ಕೋಬೇಕಾಗುತ್ತೆ ಪ್ರೂವನ್ ಮಿಸ್ಬಿಹೇವಿಯರ್ ಅಂತ ಹೇಳಿದ್ರೆ ಸಾಬೀತಾದಂತಹ ದುರ್ವರ್ತನೆ ಸುಮ್ಮನೆ ದುರ್ವರ್ತನೆ ಅಲ್ಲ ಆ ದುರ್ವರ್ತನೆ ಸಾಬೀತಾಗಿರಬೇಕು ಪ್ರೂವ್ ಅನ್ ಮಿಸ್ಕಂಡಕ್ಟ್ ಅಥವಾ ಮಿಸ್ಬಿಹೇವಿಯರ್ ಬಿಹೇವಿಯರ್ ಆಗಿರಬೇಕು ಅದೇ ರೀತಿ ಎರಡನೇದು ಇನ್ಕೆಪಾಸಿಟಿ ಅಥವಾ ಅಸಮರ್ಥತೆ ಅಸಮರ್ಥ್ಯ ಅಸಮರ್ಥತೆ ಅಂದರೆ ಜಡ್ಜಿಗೆ ತಮ್ಮ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಇನ್ಕೆಪಾಸಿಟಿ ಅಂತ ಕರಿತೀವಿ ಸೊ ಎರಡೇ ಎರಡು ಆಧಾರಗಳು ಬರುತ್ತೆ ಓನ್ಲಿ ಟೂ ಗ್ರೌಂಡ್ಸ್ ಬರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಪ್ರೂವ್ ಒನ್ ಮಿಸ್ಕಂಡಕ್ಟ್ ಅಥವಾ ಪ್ರೂವ್ ಒನ್ ಮಿಸ್ಬಿಹೇವಿಯರ್ ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಅಸಮರ್ಥತೆ ಅಂಡ್ ಇದು ಅದಕ್ಕೆ ಕಾರಣಗಳಾಯ್ತು ಆಧಾರಗಳಾಯ್ತು ಬಟ್ ಯಾವ ರೀತಿ ಪ್ರೊಸೆಸ್ ಆಗಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಒಂದು ದೂರು ದಾಖಲಾಗಬೇಕಾಗುತ್ತೆ ಒಂದು ನಿರ್ಣಯವನ್ನ ಪಾಸ್ ಮಾಡಬೇಕಾಗುತ್ತೆ ಮೋಷನ್ ಮೂವ್ ಮಾಡ್ಬೇಕಾಗುತ್ತೆ ಬಟ್ ಆ ಮೋಷನ್ ಸುಮ್ಮನೆ ಸುಮ್ಮನೆ ಯಾರೋ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಂದ್ಬಿಟ್ಟು ಮೂವ್ ಮಾಡೋಕ್ಕಾಗಲ್ಲ ಬದಲಾಗಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಅದನ್ನ ಲೋಕಸಭೆಯಲ್ಲಿ ಕೂಡ ಮಂಡನೆ ಮಾಡಬಹುದು ರಾಜ್ಯಸಭೆಯಲ್ಲಿ ಕೂಡ ಮಂಡನೆ ಮಾಡಬಹುದು ಒಂದು ವೇಳೆ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ನಿರ್ಣಯಕ್ಕೆ ಕನಿಷ್ಠ ಪಕ್ಷ ನೂರು ಜನ ಲೋಕಸಭಾ ಸದಸ್ಯರ ಬೆಂಬಲ ಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಅಷ್ಟು ಜನರ ಬೆಂಬಲ ಇದ್ರೆ ಮಾತ್ರ ಸ್ಪೀಕರ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರು ಕನ್ಸಿಡರೇ ಮಾಡಲ್ಲ ಅದೇ ರೀತಿ ಅದನ್ನ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಕನಿಷ್ಠ ಪಕ್ಷ ಐವತ್ತು ಜನ ರಾಜ್ಯಸಭಾ ಸದಸ್ಯರ ಒಂದು ಅನುಮತಿ ಅಥವಾ ಸಿಗ್ನೇಚರ್ ಬೇಕಾಗುತ್ತೆ ಅವರ ಒಂದು ಸಪೋರ್ಟ್ ಬೇಕಾಗುತ್ತೆ ಆ ಒಂದು ನಿರ್ಣಯಕ್ಕೆ ಸೊ ಇಂತಹ ಒಂದು ನಿರ್ಣಯ ಸ್ಪೀಕರ್ನ ಬಳಿ ಬಂತು ಲೋಕಸಭೆಯಲ್ಲಿ ಆದ್ರೆ ಸ್ಪೀಕರ್ ರಾಜ್ಯಸಭೆಯಲ್ಲಿ ಆದ್ರೆ ಚೇರ್ಮನ್ ಅಂತ ಕರೀತೀವಿ ಸೊ ಅವ್ರ ಬಳಿ ಬಂತು ಅಂತ ಹೇಳಿದ್ರೆ ಅವರು ಅದನ್ನ ಬೇಕಾದ್ರೆ ಅಕ್ಸೆಪ್ಟ್ ಕೂಡ ಮಾಡ್ಕೋಬಹುದು ರಿಜೆಕ್ಟ್ ಕೂಡ ಮಾಡಬಹುದು ಅವರು ರಿಜೆಕ್ಟ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಯೂಶಲ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ಬಿಕಾಸ್ ನೂರು ಅಥವಾ ಐವತ್ತು ಜನರ ಒಂದು ಬೆಂಬಲ ಇರುತ್ತೆ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಪೀಕರ್ ಒಂದು ಕೆಲಸ ಮಾಡಬೇಕಾಗುತ್ತೆ ಸ್ಪೀಕರ್ಗೆ ಇಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಲಾಗಿದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೋಕಸಭೆಯಲ್ಲಿ ಆದ್ರೆ ಸ್ಪೀಕರ್ ರಾಜ್ಯಸಭೆಯಲ್ಲಿ ಆದ್ರೆ ಚೇರ್ಮನ್ ನಮ್ಮ ಏನು ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಅವರು ರಾಜ್ಯಸಭಾ ಚೇರ್ಮನ್ ಆಗಿರ್ತಾರೆ ಸೊ ಇದು ಲೋಕಸಭೆಯಲ್ಲಿ ಬರುತ್ತೋ ರಾಜ್ಯಸಭೆಯಲ್ಲಿ ಬರುತ್ತೋ ಅದನ್ನ ಡಿಪೆಂಡಿಂಗ್ ಅಪಾನ್ ದಟ್ ಆ ಒಂದು ಸದನದ ಮುಖ್ಯಸ್ಥರಾಗಿರ್ತಕ್ಕಂತಹ ಸ್ಪೀಕರ್ ಅಥವಾ ಚೇರ್ಮನ್ ಮೂರು ಸದಸ್ಯರ ಒಂದು ಸಮಿತಿಯನ್ನ ನಿರ್ಮಾ ರಚನೆ ಮಾಡಬೇಕಾಗುತ್ತೆ ತ್ರೀ ಮೆಂಬರ್ಸ್ ಕಮಿಟಿ ಆ ಕಮಿಟಿಯ ಸದಸ್ಯರು ಯಾರಿರ್ಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಜಡ್ಜಸ್ ಎನ್ಕ್ವೈರಿ ಆಕ್ಟ್ ನ ಪ್ರಕಾರ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ ನ ಯಾವುದೇ ಒಬ್ಬ ಜಡ್ಜ್ ಇರಬೇಕಾಗುತ್ತೆ ಅದೇ ರೀತಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಇರಬೇಕಾಗುತ್ತೆ ಚೀಫ್ ಜಸ್ಟಿಸ್ ಆಫ್ ಯಾವ್ದಾರ ಹೈಕೋರ್ಟ್ ಅದೇ ರೀತಿ ಮೂರನೇದು ಯಾವುದೋ ಒಬ್ಬ ಒಬ್ಬ ಉನ್ನತ ಮಟ್ಟದ ಜ್ಯೂರಿಸ್ಟ್ ಎಕ್ಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಅಥವಾ ಒಬ್ಬ ನ್ಯಾಯವಾದಿ ಒಬ್ಬ ಉತ್ತಮ ನ್ಯಾಯವಾದಿ ಇರಬೇಕಾಗುತ್ತೆ ಸೊ ಮೂರು ಜನರ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ ಅಂಡ್ ಈ ಮೂರು ಜನರ ಸಮಿತಿ ಈ ಒಂದು ಆರೋಪ ಏನಿದೆ ಅಂದ್ರೆ ಏನು ಈ ಒಂದು ಮೋಷನ್ ನ ಮೂವ್ ಇದೆ ಅದರಲ್ಲಿ ಇರ್ತಕ್ಕಂತಹ ಆರೋಪ ಸತ್ಯಾಂಶಕ್ಕೆ ದೂರವಾಗಿದೆಯಾ ಅಥವಾ ಸತ್ಯವಾಗಿದೆಯಾ ಅಂತ ಹೇಳಿ ಅವರು ತಿಳ್ಕೊಬೇಕಾಗುತ್ತೆ ಸೊ ಅದು ಸತ್ಯವಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರೆ ಮಾತ್ರ ನಮ್ಮ ಪಾರ್ಲಿಮೆಂಟ್ ಈ ಒಂದು ನಿರ್ಣಯವನ್ನ ಕೈಗೆತ್ಕೊಳ್ಳಬಹುದು ಒಂದು ವೇಳೆ ಅವರ ಮೇಲೆ ಇರತಕ್ಕಂತಹ ಆರೋಪ ಏನು ನ್ಯಾಯಾಧೀಶರು ಇರ್ತಾರೆ ಅವರ ಮೇಲೆ ಆರೋಪ ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಆ ಒಂದು ಸಮಿತಿ ತೀರ್ಮಾನ ಮಾಡುದು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಈ ಒಂದು ಮೋಷನನ್ನು ಅನ್ನ ಕೈಗೆತ್ಕೊಳ್ಳಲ್ಲ ಸೊ ಫಾರ್ ಎಕ್ಸಾಂಪಲ್ ಆ ಒಂದು ಕಮಿಟಿ ಈ ಆರೋಪ ನಿಜ ಅಂತಾನೆ ತೀರ್ಪು ಕೊಡ್ತು ಒಂದು ರಿಪೋರ್ಟ್ ಕೊಡ್ತು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಈ ಒಂದು ಮೋಷನ್ ಮೂವ್ ಮಾಡಬಹುದು ಅಂಡ್ ಈ ಮೋಷನ್ ಪಾರ್ಲಿಮೆಂಟಿನ ಸಂಸತ್ತಿನ ಎರಡೂ ಸದನಗಳಲ್ಲಿ ಪಾಸ್ ಆಗಬೇಕಾಗುತ್ತೆ ವಿತ್ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಸಿಂಪಲ್ ಮೆಜಾರಿಟಿ ಅಲ್ಲ ಸ್ಪೆಷಲ್ ಮೆಜಾರಿಟಿಯಲ್ಲಿ ಅದು ಪಾಸ್ ಆಗಬೇಕಾಗುತ್ತೆ ಸೊ ಅದು ಪಾಸ್ ಆದ್ಮೇಲೆ ಅಲ್ಟಿಮೇಟ್ಲಿ ಪ್ರೆಸಿಡೆಂಟ್ ಅವ್ರನ್ನ ರಿಮೂವ್ ಮಾಡ್ತಾರೆ ಅವರು ಹೈಕೋರ್ಟ್ ಜಡ್ಜ್ ಇರಲಿ ಸುಪ್ರೀಂ ಕೋರ್ಟ್ ಜರ್ ಜಡ್ಜ್ ಇರಲಿ ಅಥವಾ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಇರಲಿ ಅವ್ರನ್ನ ಅಲ್ಟಿಮೇಟ್ ಆಗಿ ರಿಮೂವ್ ಮಾಡ್ತಕ್ಕಂತಹದ್ದು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಯಾಕಂದ್ರೆ ಅವ್ರನ್ನ ಅಪಾಯಿಂಟ್ ಮಾಡೋದು ಕೂಡ ಅವರೇ ಆಗಿರ್ತಾರೆ ಬಟ್ ರಾಷ್ಟ್ರಪತಿ ಸುಮ್ ಸುಮ್ಮನೆ ರೇಪು ಮಾಡೋಕ್ಕಾಗಲ್ಲ ಬದಲಾಗಿ ನನ್ನ ಮೇಲೆ ಹೇಳದಂತಹ ಎಲ್ಲಾ ಪ್ರೊಸೆಸ್ ಅನ್ನ ಸ್ಟಾರ್ಟಿಂಗ್ ಫ್ರಮ್ ಈ ನೂರು ಜನ ಅಥವಾ ಐವತ್ತು ಜನ ರಾಜ್ಯಸಭಾ ಸದಸ್ಯರ ಒಂದು ಒಂದು ಮೋಷನ್ ಮೂವ್ ಆಗ್ಬೇಕಾಗುತ್ತೆ ಅದನ್ನ ಸ್ಪೀಕರ್ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಅದಾದ ಬಳಿಕ ಸ್ಪೀಕರ್ ಮೂರು ಜನರ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ ಸಮಿತಿ ಈ ಆರೋಪ ಸತ್ಯಕ್ಕೆ ಸತ್ಯವಾಗಿದೆ ಅಂತ ಹೇಳಿ ಒಂದು ತೀರ್ಪನ್ನು ಅಥವಾ ಒಂದು ವರದಿಯನ್ನು ಕೊಡಬೇಕಾಗುತ್ತೆ ಅದಾದ ಬಳಿಕ ಸಂಸತ್ತಿನ ಎರಡೂ ಸದನಗಳಲ್ಲಿ ಸ್ಪೆಷಲ್ ಮೆಜಾರಿಟಿ ಟೂ ತರ್ಡ್ ಮೆಜಾರಿಟಿಯಲ್ಲಿ ಈ ಒಂದು ಮೋಷನ್ ಅಥವಾ ನಿರ್ಣಯ ಪಾಸ್ ಆಗ್ಬೇಕಾಗತ್ತೆ ಅದಾದ ಬಳಿಕ ರಾಷ್ಟ್ರಪತಿಯವರು ಈ ಕನ್ಸರ್ನ್ ಜಡ್ಜ್ ಅಥವಾ ಏರು ಯಾರು ನ್ಯಾಯಾಧೀಶರಿದ್ದಾರೆ ಆರೋಪ ಇರತಕ್ಕಂಥವರು ಅವರನ್ನ ಪದಚ್ಯುತಗೊಳಿಸ್ತಾರೆ ಇಂಪೀಚ್ ಮಾಡ್ತಾರೆ ಅಥವಾ ಮಹಾಭಿಯೋಗ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡೋಣ ಮಾಡ್ಕೊಂಡೇ ಬೇಕಾಗುತ್ತೆ ಅಂಡ್ ಸದ್ಯದವರೆಗೂ ಸ್ವತಂತ್ರ ಭಾರತದಲ್ಲಿ ಕೇವಲ ಮೂರು ಜನ ನ್ಯಾಯಾಧೀಶರ ಮೇಲೆ ಮಾತ್ರ ಈ ಒಂದು ಇನಿಷಿಯೇಟ್ ಮಾಡಲಾಗಿದೆ ಅದರಲ್ಲಿ ಮೊಟ್ಟ ಆಗಲೇ ಹೇಳ್ದಂಗೆ ವಿ ರಾಮಸ್ವಾಮಿ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ವಿ ರಾಮಸ್ವಾಮಿ ಅವರ ಮೇಲೆ ಫಸ್ಟ್ ಟೈಮ್ ಇದನ್ನ ಮೂವ್ ಮಾಡ್ಲಾಗುತ್ತೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ನೈನ್ಟೀನ್ ನೈಂಟಿ ತ್ರೀ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಸ್ಟೆಪ್ಸ್ ಫಾಲೋ ಮಾಡ್ಲಾಗುತ್ತೆ ಆ ಒಂದು ಮೋಷನ್ ಅನ್ನ ಟೇಬಲ್ ಮಾಡಲಾಗುತ್ತೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರೆ ಅಂಡ್ ಒಂದು ಸತ್ಯ ಅದು ಸತ್ಯಾಂಶಕ್ಕೆ ಇಲ್ಲೋ ಅಂತೇಳಿ ತನಿಖೆ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ಲಾಗುತ್ತೆ ಅಂಡ್ ಆ ಒಂದು ಸಮಿತಿ ವರದಿ ಕೊಟ್ಟಾಗ ಅವ್ರ ಮೇಲೆ ಇರತಕ್ಕಂತಹ ಆರೋಪ ಸತ್ಯ ಅಂತ ಕೂಡ ಗೊತ್ತಾಗುತ್ತೆ ಬೇಸಿಕಲಿ ಮೂರು ಜನದ ಮೇಲೆ ಕೂಡ ಕರಪ್ಷನ್ ಕೇಸಸ್ ಹಾಕಲಾಗಿದ್ದು ಈ ಪ್ರಸ್ ಒಂದು ಪ್ರೂವನ್ ಮಿಸ್ಬಿಹೇವಿಯರ್ ಅಂತ ಹೇಳಿದ್ರೆ ಕರಪ್ಷನ್ ಕೂಡ ಅದ್ರಲ್ಲಿ ಬರಬಹುದು ಆ ಭ್ರಷ್ಟಾಚಾರ ಆರೋಪಗಳನ್ನ ಹಾಕಲಾಗಿತ್ತು ಸೊ ವೀರ ಮೇಲೆ ಅದು ಸಾಬೀತು ಕೂಡ ಆಗಿರುತ್ತೆ ಬಟ್ ಆದ್ರೂ ಕೂಡ ಸಂಸತ್ತಿನಲ್ಲಿ ಇದು ಪಾಸ್ ಆಗಲಿಲ್ಲ ಸಂಸತ್ತಿನಲ್ಲಿ ಅಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ವೋಟ್ ಹಾಕಲಿಲ್ಲ ಅವರು ಹೊರ ನಿಂದ ಅಬ್ಸ್ಟೇನ್ ಅಬ್ಸ್ಟೇನಾದ್ರು ಸೊ ಹಾಗಾಗಿ ಈ ಸ್ಪೆಷಲ್ ಮೆಜಾರಿಟಿ ಟೂತಲ್ಡ್ ಮೆಜಾರಿಟಿ ಅಲ್ಲೇ ಪಾಸ್ ಆಗಕ್ ಸೊ ಹಾಗಾಗಿ ರಾಮಸ್ವಾಮಿ ಅವರನ್ನ ಪದಚಿತಗೊಳಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಅದಾದ ಬಳಿಕ ನಿಮಗೆ ಸೌಮಿತ್ರ ಸೇನ್ ಕಾಣಿಸ್ಕೊಳ್ತಾ ಇದ್ದಾರೆ ಸೌಮಿತ್ರ ಸೇಸ್ ಆ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟ್ ನ ಒಬ್ಬ ನ್ಯಾಯಾಧೀಶರಾಗಿದ್ದರು ಇವರ ಮೇಲೂ ಕೂಡ ಇಂತಹದ್ದೇ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಬಟ್ ವಿಶೇಷ ಅಂತ ಹೇಳಿದ್ರೆ ಇವ್ರ ಮೇಲೆಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆಗಿಬಿಟ್ಟು ರಾಜ್ಯಸಭೆಯಲ್ಲಿ ಇದು ಪಾಸ್ ಕೂಡ ಆಗಿತ್ತು ಸೊ ಆ ಮೂರು ಸ್ಟೆಪ್ ಮುಗಿದ್ಬಿಟ್ಟು ರಾಜ್ಯಸಭೆಯಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಿಬಿಟ್ಟು ಇನ್ನೇನು ಲೋಕಸಭೆಗೆ ಹೋಗಬೇಕು ಲೋಕಸಭೆ ತೀರ್ಪನ್ನು ಆ ಒಂದು ತೀರ್ಮಾನವನ್ನು ಕೊಟ್ಟು ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿತ್ತು ಅಂತ ಹೇಳಿದ್ರೆ ನೇರವಾಗಿ ಪ್ರೆಸಿಡೆಂಟ್ ಸೌಮಿತ್ರ ಸೇನವ್ರನ್ನ ವಜಾಗೊಳಿಸ್ತಿದ್ರು ಬಟ್ ಸೊ ಹಾಗಾಗಿದ್ರೆ ಸೌಮಿತ್ರ ಅವರು ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ನ್ಯಾಯಾಧೀಶ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈ ವಜಾಗೊಂಡಂತಹ ಮೊಟ್ಟ ಮೊದಲ ನ್ಯಾಯಾಧೀಶ ಆಗ್ತಾ ಇದ್ರು ಬಟ್ ಅದಕ್ಕಿಂತ ಕೆಲವೇ ದಿನಗಳ ಮುಂಚೆ ಸೌಮಿತ್ರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಇವರೊಬ್ಬ ಹೈಕೋರ್ಟ್ ಜಡ್ಜ್ ಕಲ್ಕತ್ತಾ ಹೈಕೋರ್ಟ್ನವರು ಅಂಡ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂತಹ ಪ್ರಕರಣ ಅಂಡ್ ಎರಡು ಸಾವಿರದ ಹನ್ನೊಂದರಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಮತ್ತೊಂದು ಕೇಸ್ ಬಂದಿತ್ತು ಅದು ನ್ಯಾಯಮೂರ್ತಿ ಪಿ ಡಿ ದಿನಕರನ್ ಅವ್ರದು ಪಿ ಡಿ ದಿನಕರನ್ ಕೂಡ ಒಬ್ಬ ತಮಿಳುನಾಡಿನ ವ್ಯಕ್ತಿ ಬಟ್ ಇವರು ಸಿಕ್ಕಿಂ ನ್ಯಾಯಾಲಯ ಸಿಕ್ಕಿಂ ಹೈಕೋರ್ಟ್ ಏನಿದೆ ಸಿಕ್ಕಿಂನ ಉಚ್ಚ ನ್ಯಾಯಾಲಯ ಅದರ ಮುಖ್ಯ ನ್ಯಾಯಾಧೀಶರಾಗಿದ್ದರು ಚೀಫ್ ಜಸ್ಟಿಸ್ ಆಫ್ ಸಿಕ್ಕಿಂ ಹೈಕೋರ್ಟ್ ಆವಾಗ ಇವ್ರ ಮೇಲೆ ಕೂಡ ಇಂತಹದ್ದೇ ಆರೋಪ ಬರುತ್ತೆ ಅಂಡ್ ಇವ್ರ ಮೇಲೆ ಕೂಡ ಆ ಒಂದು ಆ ಕಮಿಟಿಯನ್ನು ರಚನೆ ಮಾಡ್ ಮಾಡ್ಲಾಗುತ್ತೆ ಆ ಒಂದು ಸಮಿತಿಯನ್ನು ರಚನೆ ಮಾಡಿ ಅದು ತನಿಖೆಯನ್ನು ಆರಂಭಿಸಿರುತ್ತೆ ಬಟ್ ಆ ಸಮಿತಿಯ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಪಿ ಡಿ ದಿನಕರನ್ ಅವರು ಆ ವಿಚಾರಣೆ ಪೂರ್ಣಗೊಳ್ಳುವಂತಹ ಸಮಯಕ್ಕೆ ಮೊದಲಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಏನು ಚೀಫ್ ಜಸ್ಟಿಸ್ ಆಫ್ ಸಿಕ್ಕಿಂ ಹೈಕೋರ್ಟ್ ಆಗಿದ್ರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಸೊ ಈ ಮೂರು ಜನ ಕೂಡ ರಾಮಸ್ವಾಮಿ ಅವರನ್ನು ವಜಾ ಮಾಡಕ್ ರಾಮಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ವಜನೂ ಮಾಡಕ್ ಬಟ್ ಈ ಬಾಟಮಲ್ಲಿ ಅಲ್ಲಿ ಏನು ಕಾಣಿಸ್ತಾ ಇದ್ದಾರೆ ಸೌಮಿತ್ರ ಸೇನ್ ಅಂಡ್ ಪಿಡಿ ದಿನಕರನ್ ಅವರಿಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟು ಹೊರ ನಾಡಿದರು ಸೊ ಹಾಗೆ ನಮ್ಮ ದೇಶದ ಇವ್ರಿಗೂ ಕೂಡ ಯಾವ ಒಬ್ಬ ನ್ಯಾಯಾಧೀಶರಿಗೂ ಕೂಡ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಇಂಪೀಚ್ಮೆಂಟ್ ಅನ್ನು ಮಾಡಲಾಗಿಲ್ಲ ಮಹಿಗೋಗ ಪರೀಕ್ಷೆ ಕೇಳಬಹುದು ಸೊ ವೀರಾ ರಾಮಸ್ವಾಮಿ ಇರಬಹುದು ಸೌಮಿತ್ರ ಸೇನ್ ಇರಬಹುದು ಪಿಡಿ ದಿನಕರನ್ ವೆರಿ ವೆರಿ ಇಂಪಾರ್ಟೆಂಟ್ ಮುಂದಿನ ಸುದ್ದಿ ಹೇಳುತ್ತೆ ರಾಕೇಶ್ ಅಸ್ಥಾನ ಅಪಾಯಿಂಟೆಡ್ ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ ನೋಡಿ ಬಿಎಸ್ಎಫ್ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತ ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾದೇಶ್ ಗಡಿಯನ್ನ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿದೆ ಯಾವ ರೀತಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಐ ಟಿ ಬಿ ಪಿ ಭಾರತ ಮತ್ತು ಟಿಬೆಟ್ ಗಡಿ ಇಂಡಿಯಾ ಚೈನಾ ಬಾರ್ಡರ್ ನೋಡ್ಕೊಳ್ಳುತ್ತೋ ಅದೇ ರೀತಿ ಭಾರತ ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾದೇಶ್ ಗಡಿಯನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕನ್ನಡದಲ್ಲಿ ನಾವು ಗಡಿ ಭದ್ರತಾ ಪಡೆ ಅಂತ ಕರಿತೀವಿ ಇದು ನೋಡ್ಕೊಳ್ಳುತ್ತೆ ಬೇಸಿಕಲಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಬಿ ಎಸ್ ಅಂತ ಹೇಳ್ಬಿಟ್ರೆ ಇಂಡಿಯನ್ ಆರ್ಮಿ ಅಂತ ತಿಳ್ಕೊಳ್ತೀವಿ ಖಂಡಿತ ತಪ್ಪು ಇಂಡಿಯನ್ ಆರ್ಮಿ ಒಂದು ಮಿಲಿಟರಿ ಫೋರ್ಸ್ ಅದು ನೇರವಾಗಿ ನಮ್ಮ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಸಚಿವಾಲಯ ಬಟ್ ಬಿ ಎಸ್ ಎಫ್ ಅಂತಕ್ಕಂತಹದ್ದು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಅಷ್ಟೇ ಅದು ಪೂರ್ಣ ಪ್ರಮಾಣದ ಒಂದು ಸೇನಾಪಡೆ ಎಲ್ಲ ಬದಲಾಗಿ ಅರೆ ಸೇನಾ ಪಡೆ ಮಿಲಿಟರಿ ಫೋರ್ಸ್ ಅಂತ ಕರೀತೀವಿ ಅಂಡ್ ಅಷ್ಟೇ ಅಲ್ಲ ಇದು ನಮ್ಮ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಸಚಿವಾಲಯದ ಕೆಳಗೆ ಬರುತ್ತೆ ನಾನು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇನೆ ಸಿ ಎ ಪಿ ಎಫ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನ ಅಡಿಯಲ್ಲಿ ಬೇರೆ ಬೇರೆ ಎಫ್ ಇರಬಹುದು ಅಸಾಂ ರೈಫಲ್ಸ್ ಇರಬಹುದು ಐಟಿ ಬಿ ಪಿ ಇರಬಹುದು ಹೀಗೆ ಬೇರೆ ಬೇರೆ ಸಂಘಟನೆಗಳು ಬರ್ತಾ ಹೋಗುತ್ತಾ ಸೊ ಎಸ್ ಎಫ್ ಅಂತ ಹೇಳಿದ್ರೆ ಇದು ನಮ್ಮ ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಆ ಪರೀಕ್ಷೆಯಲ್ಲಿ ಅದನ್ನು ಕೂಡ ಕೇಳಬಹುದು ಅಂಡ್ ಎನ್ ಅದಕ್ಕೆ ಒಬ್ಬ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ ಡೈರೆಕ್ಟರ್ ಜನರಲ್ ಆಗಿಬಿಟ್ಟು ರಾಕೇಶ್ ಅಸ್ತಾನ ಅವರು ನೇಮಕ ಆಗಿದ್ದಾರೆ ಸೊ ರಾಕೇಶ್ ಅಸ್ತಾನ ಅಂದ ತಕ್ಷಣ ನಿಮಗೆ ಒಂದು ಘಟನೆ ನೆನಪಿಗೆ ಬರಬೇಕು ಎರಡು ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ರಾಕೇಶ್ ಅಸ್ತಾನ ಅವರು ಒಂದು ದೊಡ್ಡ ವಿವಾದದಲ್ಲಿ ಸಿಲ್ಕೊಂಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಕೇಶ್ ಅಸ್ತಾನ್ ಅವರು ನಮ್ಮ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಏನಿದೆ ನಾನು ಬಿ ಸಿಬಿಐ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ ಆ ಸಿಬಿಐ ಯ ಸ್ಪೆಷಲ್ ಡೈರೆಕ್ಟರ್ ಆಗಿದ್ರು ವಿಶೇಷ ನಿರ್ದೇಶಕರಾಗಿದ್ರು ಬಟ್ ವಿಶೇಷ ನಿರ್ದೇಶಕ ರಾಕೇಶ್ ಅಸ್ತಾನ ಅವರಿಗೂ ಮತ್ತು ಸಿಬಿಐ ನ ನಿರ್ದೇಶಕ ಅಲೋಕ್ ವರ್ಮಾ ಅವರಿಗೂ ಭಾರಿ ಜಟಾಪಟಿ ಉಂಟಾಗಿತ್ತು ಇಬ್ರು ಕೂಡ ಸಾರ್ವಜನಿಕ ವಲಯದಲ್ಲೇ ಸಾಕಷ್ಟು ಕಿತ್ತಾಡ್ಕೊಂಡ್ಬಿಡಿದ್ರು ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಕೆಂಗಣ್ಣು ಬೀರಿದಂತಹ ಕೇಂದ್ರ ಸರ್ಕಾರ ಅಲೋಕ್ ವರ್ಮಾ ಇರಬಹುದು ಅದೇ ರೀತಿ ರಾಕೇಶ್ ಸ್ಥಾನ ಇರಬಹುದು ಇವರನ್ನು ಕೂಡ ಆ ಒಂದು ಸ್ಥಾನದಿಂದ ವಜಾಗೊಳಿಸಿಕೊಂಡು ಆದೇಶವನ್ನು ಹೊರಡಿಸಿದ್ದು ಸೊ ಹಾಗೆ ಇವರೊಬ್ಬ ಫಾರ್ಮರ್ ಸಿಬಿಐ ಸ್ಪೆಷಲ್ ಡೈರೆಕ್ಟರ್ ಪ್ರಸಕ್ತವಾಗಿ ಅವರು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅಥವಾ ನಾಗರಿಕ ವಿಮಾನಯಾನ ಸುರಕ್ಷತೆಯ ಬ್ಯೂರೋ ಏನಿದೆ ಅದರ ಮುಖ್ಯಸ್ಥರಾಗಿದ್ದರು ಬಟ್ ಈಗ ಅವ್ರನ್ನ ಬಿ ಎಸ್ ಎಫ್ನ ನ ಡಿ ಜಿ ಆಗಿ ಅಪಾಯಿಂಟ್ ಮಾಡಲಾಗಿದೆ ಅಂಡ್ ಅಷ್ಟೇ ಅಲ್ಲ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಎನ್ ಸಿ ಬಿ ಕಾಣಿಸ್ಕೊಳ್ಳುತ್ತೆ ನಿಮಗೆ ಅದು ಕೂಡ ಗೊತ್ತಿರಬೇಕಾಗುತ್ತೆ ಸೊ ಅದರ ಮುಖ್ಯಸ್ಥರನ್ನಾಗಿ ಕೂಡ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಅಡಿಷನಲ್ ಚಾರ್ಜ್ ಕೊಡಲಾಗಿದೆ ಎನ್ ಸಿ ಬಿ ಅಂತ ಹೇಳಿದ್ರೆ ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಏನು ನಿಮಗೆ ಈ ಉದ್ದೀಪನ ಮತ್ತು ಉದ್ದೀಪನ ಅಲ್ಲ ಈ ನಾವು ಹೇಳ್ಬೋದು ಮಾದಕ ವಸ್ತುಗಳು ಡ್ರಗ್ಸ್ ಡ್ರಗ್ಸ್ಗೆ ನಾವು ಕನ್ನಡದಲ್ಲಿ ಮಾದಕ ವಸ್ತುಗಳಂತ ಕರೀತೀವಿ ಸೊ ಈ ಮಾದಕ ವಸ್ತುಗಳ ತಡೆ ವಿಭಾಗ ಏನು ಕಂಡು ಬರುತ್ತೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅದರ ಮುಖ್ಯಸ್ಥರು ಕೂಡ ಇವರೇ ಆಗಿದ್ದಾರೆ ಎಲ್ಲರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿದ್ದ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಕೇಳಬಹುದು ಅಂಡ್ ಅದ್ರ ಜೊತೆಗೆ ಇವ್ರನ್ನ ಅಪಾಯಿಂಟ್ ಮಾಡಿದ ಯಾರು ಅಂತ ಕೇಳಲಾಗ್ತಾ ಇದೆ ನಾನು ನಿಮಗಾಗಲೇ ಮಾತಾಡ್ತಾ ಈ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಡಿಒಪಿಟಿ ಬಗ್ಗೆ ಮಾತಾಡ್ತಾ ಇದ್ದೆ ನೋಡಿ ಒಂದು ನಿಮಗೆ ನಿಂತಿರಬೇಕು ಅವರು ಕೇವಲ ಟ್ರಾನ್ಸ್ಫರ್ಸ್ ಅನ್ನೆಲ್ಲ ಮಾಡ್ತಾರೆ ಬಿಟ್ಟರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಕ್ಕಂತಹ ಸಂಪೂರ್ಣ ಜವಾಬ್ದಾರಿ ಇರತಕ್ಕಂತಹದ್ದು ನಮ್ಮ ಸಂಸತ್ತಿನ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಕ್ಯಾಬಿನೆಟ್ ಎ ಸಿ ಸಿ ಅಂತ ಕರೆಯಲಾಗುತ್ತೆ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ ಕನ್ನಡದ ಅದನ್ನ ಸಂಪುಟದ ನೇಮಕಾತಿಗಳ ಮೇಲಿನ ಸಮಿತಿ ಅಂತ ಕರೀತೀವಿ ಸಂಪುಟದ ನೇಮಕಾತಿಗಳ ಮೇಲಿನ ಮೇಲಿನ ಸಮಿತಿ ಅಥವಾ ಇಂಗ್ಲಿಷ್ನಲ್ಲಿ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಕ್ಯಾಬಿನೆಟ್ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಕ್ಯಾಬಿನೆಟ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಎಂಟು ವಿವಿಧ ರೀತಿಯ ಕಮಿಟಿಗಳು ಬರ್ತಾ ಹೋಗ್ತವೆ ಸಮಿತಿಗಳು ಬರ್ತಾ ಹೋಗ್ತವೆ ಅದರಲ್ಲಿ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಬಹಳ ಪ್ರಮುಖವಾಗಿರುತ್ತೆ ಯಾವಾಗಲೂ ಕೂಡ ಇದರ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ ಈ ಎಂಟು ಸಮಿತಿಗಳಲ್ಲಿ ಆರು ಸಮಿತಿಯ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ ಉಳಿದಂತಹ ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿ ಇರಬಹುದು ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್ ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ ಆನ್ ಅಕಮೊಡೇಷನ್ ಇವೆರಡಕ್ಕೂ ಕೂಡ ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರು ಮುಖ್ಯಸ್ಥರಾಗಿರ್ತಾರೆ ಬಟ್ ಉಳಿದಂತಹ ಆರು ಕ್ಯಾಬಿನೆಟ್ ಕಮಿಟಿಗಳಿಗೆ ನಮ್ಮ ಪ್ರಧಾನಮಂತ್ರಿಗಳ ಮುಖ್ಯಸ್ಥರಾಗಿರ್ತಾರೆ ಅಂಡ್ ಬಹಳ ನೀವು ಅನ್ಕೋಬಹುದು ಎ ಸಿ ಸಿ ಅಥವಾ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆನ್ ಆಫ್ ದ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಯಾವುದೋ ದೊಡ್ಡ ಕಮಿಟಿ ಸಾಕಷ್ಟು ಜನ ಸದಸ್ಯರು ಇರ್ತಾರೆ ಅಂತ ಅನ್ಕೋಬಹುದು ಖಂಡಿತ ತಪ್ಪು ಇತ್ತೀಚೆಗೆ ಮಾಡಲಂತಹ ತಿದ್ದುಪಡಿಯಲ್ಲಿ ಈ ಎ ಸಿ ಸಿ ಏನಿದೆ ಇದರಲ್ಲಿ ಇರ್ತಕ್ಕಂತಹದ್ದು ಕೇವಲ ಇಬ್ಬರೇ ಸದಸ್ಯರು ಓನ್ಲಿ ಟೂ ಮೆಂಬರ್ಸ್ ಅವರು ಯಾರಪ್ಪ ಅಂತ ಹೇಳಿದ್ರೆ ಒಬ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಬ್ಬರು ಗೃಹ ಸಚಿವ ಅಮಿತ್ ಶಾ ಅವರು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಸೊ ಇಬ್ಬರೇ ಸದಸ್ಯರು ಇರ್ತಾರೆ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ನಲ್ಲಿ ಇವರು ಪ್ರಮುಖವಾದಂತಹ ಎಲ್ಲ ನೇಮಕಾತಿಗಳನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಐ ಎಸ್ ನೇಮಕ ನೇಮಕಗಳನ್ನ ಎ ಸಿ ಸಿ ನಿರ್ವಹಿಸುತ್ತೆ ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಬಟ್ ಬಿ ಸಿಬಿಐ ನಲ್ಲಿ ಋಷಿಕುಮಾರ್ ಶುಕ್ಲಾ ಮುಖ್ಯಸ್ಥರಾಗಿದ್ದಾರೆ ಬಟ್ ಆ ಒಂದು ವಿವಾದ ನಡೀತಿದ್ದು ತೌಸಂಡ್ ಅಲ್ಲಿ ರಾಕೇಶ್ ಎಸ್ಥಾನ ಮತ್ತು ಅಲೋಕ್ ವರ್ಮಾ ಅವರು ಇದ್ರು ಮುಂದಿನ ಸುದ್ದಿ ಹೇಳುತ್ತೆ ಗೌರ್ಮೆಂಟ್ ಟೇಕ್ಸ್ ಓವರ್ ಮುಲಂತುರುತಿ ರುತಿ ಚರ್ಚಸ್ ನೋಡಿ ಸ್ವಲ್ಪ ನಿಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗಬಹುದು ಬಿಕಾಸ್ ಇವು ಮಲಯಾಳಿ ಹೆಸರುಗಳು ಬಟ್ ಅದನ್ನು ಕೂಡ ನೋಟ್ ಮುಲಂತು ಮುಲಂತುರುತಿ ಚರ್ಚ್ ಮತ್ತು ಒನಕ್ಕೂರ್ ಚರ್ಚ್ ನಿನ್ನೆ ಬಾರಿ ವಿವಾದ ನಡೀತಾ ಇತ್ತು ಅಲ್ಲಿ ಎರ್ನಾಕುಲಂ ಡಿಸ್ಟ್ರಿಕ್ಟ್ ಏನು ಬರುತ್ತೆ ನೀವೆಲ್ಲ ಕೇಳಿರಬಹುದು ಎರ್ನಾಕುಲಂ ಅಂತ ಹೇಳಿ ಕೇರಳದಲ್ಲಿ ಬರತಕ್ಕಂತಹ ಒಂದು ಜಿಲ್ಲೆ ನಿಮಗೇನು ಫೇಮಸ್ ಕೊಚ್ಚಿ ಕಾಣಕ್ಕೆ ಸಿಗುತ್ತೆ ಕೊಚ್ಚಿ ಬಂದ್ರ ಬಗ್ಗೆ ಕೇಳಿರ್ತೀರ ಆ ಕೊಚ್ಚಿಯನ್ನ ನಾವು ಅರಬ್ಬಿ ಸಮುದ್ರದ ರಾಣಿ ಅಥವಾ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರೀತೀವಿ ಸೊ ಆ ಕೊಚ್ಚಿ ಬರ್ತಕ್ಕಂತಹದ್ದು ಇದೆ ಎರ್ನಾಕುಲಂ ಜಿಲ್ಲೆಯಲ್ಲಿ ಸೊ ಎರ್ನಾಕುಲಂ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಮುಲಂತುರ್ತಿ ಮತ್ತು ಒನಕೂರ್ ಚರ್ಚ್ ಗೇಟನ್ನು ಗೇಟ್ನ ಹೊಡೆದು ಪೊಲೀಸರು ಅದನ್ನ ವಶಪಡಿಸ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ಬಹಳ ಹಿಂದಿನಿಂದಲೂ ನಮ್ಮ ದೇಶದಲ್ಲಿ ಈ ಮಲಂಕರಾ ಚರ್ಚ್ ಗೆ ಸಂಬಂಧಪಟ್ಟಂತೆ ವಿವಾದ ನಡೀತಾನೆ ಇತ್ತು ಪ್ರತಿಯೊಬ್ಬರು ಕೂಡ ನೋಡೋಣ ಮಾಡ್ಕೊಳ್ಳೇಬೇಕಾಗುತ್ತೆ ಮಲಂಕರ ಚರ್ಚ್ ಅಂದ್ರೆ ಏನು ನೋಡಿ ಮಲಂಕರ ಅಂದ್ರೆ ಎರಡು ಶಬ್ದಗಳ ಒಂದು ಸಮ್ಮಿಳನ ಮಲ ಮತ್ತು ಕರ ಮಲ ಅಂತ ಹೇಳಿದ್ರೆ ಮಲಯಾಳಂನಲ್ಲಿ ಈ ಬೆಟ್ಟ ಗುಡ್ಡಗಳು ಕರ ಅಂತ ಹೇಳಿದ್ರೆ ಈ ಸಮತಾಟದಂತಹ ಭೂಪ್ರದೇಶ ಲ್ಯಾಂಡ್ ಸರ್ಫೇಸ್ ಸೊ ಮಲ ಮತ್ತು ಕರವನ್ನು ಸೇರಿಸ್ಬಿಟ್ಟು ಮಲಂಕರ ಚರ್ಚ್ ಅಂತ ಕರೆಯಲಾಗುತ್ತೆ ಮಲಂಕರ ಚರ್ಚ್ ಅಂತ ಹೇಳಿದ್ರೆ ಭಾರತ ದೇಶದ ಎಲ್ಲ ಅಪೋಸ್ಟೋಲಿಕ್ ಚರ್ಚ್ ಗಳ ಒಂದು ಒಕ್ಕೂಟ ನಿಮಗೆ ನೆನಪಿರಬೇಕು ನೋಡಿ ಕ್ರಿಶ್ಚಿಯಾನಿಟಿ ಅಂದ ತಕ್ಷಣ ಕೇವಲ ಅದರಲ್ಲಿ ಒಂದೇ ರೀತಿಯ ಸಮುದಾಯ ಬರುತ್ತೆ ಅಂತಲ್ಲ ಅಲ್ಲೂ ಕೂಡ ಹಲವಾರು ವಿವಿಧ ವೈವಿಧ್ಯತೆ ಇದೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಇದ್ದಾರೆ ಪ್ರೊಟೆಸ್ಟೆಂಟ್ಸ್ ಇದ್ದಾರೆ ಅದೇ ರೀತಿ ಜಕೋಬೈಟ್ಸ್ ಇದ್ದಾರೆ ಆಕ್ಸ್ಫರ್ಡ್ ಆರ್ಥೋಡಾಕ್ಸ್ ಸಿರಿಯನ್ ಇದ್ದಾರೆ ಸೊ ಹೀಗೆ ಅಲ್ಲೂ ಕೂಡ ಬೇರೆ ಬೇರೆ ಒಂದು ಪಂಗಡಗಳು ಬರ್ತಾ ಹೋಗುತ್ತೆ ಅಂಡ್ ಅದರಲ್ಲಿ ಈ ಅಪೋಸ್ಟಲಿಕ್ ಚರ್ಚಸ್ ಬಹಳ ಪ್ರಮುಖವಾಗಿ ಬರುತ್ತೆ ಅವುಗಳ ಒಂದು ಒಕ್ಕೂಟವನ್ನು ಮಲಂಕರಾ ಚರ್ಚ್ ಅಂತ ಕರೆಯಲಾಗುತ್ತೆ ಇದು ಕೇರಳದಲ್ಲಿ ಸಾಕಷ್ಟು ಫೇಮಸ್ ಆಗಿದೆ ಬೇರೆ ಬೇರೆ ಚರ್ಚ್ ಗಳನ್ನ ಮಲಂಕರಾ ಅಂತ ಕರೆಯಲಾಗುತ್ತೆ ಬಿಕಾಸ್ ಅದು ಈ ಅಪೋಸ್ಟಲ್ ಕ್ರಿಶ್ಟಿಯಾನಿಟಿಲಿ ಅಪೋಸ್ಟಲ್ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ನಾನು ನಿಮಗೆ ಇತ್ತೀಚೆಗಷ್ಟೇ ಈ ಅಬ್ರಹಾಮಿಕಲ್ ರಿಲಿಜಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅಬ್ರಹಮ್ ಅಕಾರ್ಡ್ ಬಗ್ಗೆ ಯು ಎ ಸಿ ಮತ್ತು ಇಸ್ರೇಲ್ ಬಗ್ಗೆ ಮಾತಾಡ್ತಾ ಅಬ್ರಹಾಂ ಬಗ್ಗೆ ಮಾತಾಡ್ತಾ ಇದ್ದೆ ಅದೇ ರೀತಿ ಅಪೋಸ್ಟಲ್ ಅಂದ್ರೆ ಏನು ಅದು ಕ್ರಿಶ್ಚಿಯನ್ಟಿಯಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ದೇವ ದೂತರು ಅಂತ ಕರೀತಾರೆ ಮೇಲೆ ಗೊತ್ತಿರಬೇಕು ಸೇಂಟ್ ಥಾಮಸ್ ಅನ್ನೋರು ಒಬ್ಬ ಅಪೋಸ್ಟಲ್ ಆಫ್ ಜೀಸಸ್ ಅಥವಾ ಜೀಸಸ್ ಏನಿದ್ದಾರೆ ಯೇಸು ಏನಿದ್ದಾರೆ ಅವರ ಒಬ್ಬ ದೇವದೂತ ಅಂತ ಹೇಳಿ ಸೈಂಟ್ ಥಾಮಸ್ ಅನ್ನ ಕರೆಯಲಾಗುತ್ತೆ ಸೊ ಸೇಂಟ್ ಥಾಮಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಚರ್ಚ್ ನಾವು ಅಪೋಸ್ಟಲಿಕ್ ಅಪೋಸ್ಟಿಕ್ ಅಥವಾ ಅಪೋಸ್ಟಲಿಕ್ ಚರ್ಚ್ ಅಂತ ಕರಿತೀವಿ ಅಪೋಸ್ಟೋಲಿಕ್ ಚರ್ಚ್ ಅಂತ ಕರಿಬಹುದು ಸೊ ಆ ಒಂದು ಚರ್ಚ್ ನಾವು ಮಲಂಕರಾ ಚರ್ಚ್ ಅಂತ ಕರಿತೀವಿ ಬಟ್ ಬಹಳ ದಿನಗಳಿಂದ ಒಂದು ಒಂದು ಡಿಸ್ಪ್ಯೂಟ್ ನಡೀತಾ ಇದೆ ಹಲವಾರು ದಶಕಗಳಿಂದ ನಡೀತಾ ಇದೆ ಯಾರ್ಯಾರಿಗೆಪ್ಪ ಅಂತ ಹೇಳಿದ್ರೆ ಈ ಜಾಕೋಪೈಟ್ಸ್ ಗಳಿಗೆ ಮತ್ತು ಆರ್ಥೊಡಾಕ್ಸ್ ಸಿರಿಯನ್ಗಳಿಗೆ ಇವರಿಬ್ರು ಕೂಡ ಈ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅನ್ನ ಬಿಟ್ಟು ಹೊರತಾಗಿ ಬೇರೆ ಕ್ರಿಶ್ಚಿಯನ್ಸ್ ಬಟ್ ಈ ಎರಡು ಪಂಗಡಗಳು ಈ ಮಲಕ್ಕರ ಚರ್ಚ್ ಗಳಿದ್ದಾವೆ ಅಂಡ್ ಮಲಕ್ಕರ ಚರ್ಚ್ ನ ಆಡಳಿತ ನಮಗ್ ಸೇರಬೇಕು ಅಂತ ಹೇಳಿ ಇಬ್ರು ಕೂಡ ಜಗಳ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಗೊತ್ತಿರಬೇಕು ಹಿಂದೂ ಧರ್ಮದಲ್ಲೂ ಕೂಡ ಕೆಲವೊಂದು ಮಠಮಾನ್ಯಗಳಿರ್ಬೋದು ಅಥವಾ ಇತ್ತೀಚೆಗಷ್ಟೇ ನಾವು ಈ ಕೇರಳದ ತಿರುವನಂತಪುರಂನ ಅನಂತ ಪದ್ಮನಾಭ ದೇವಸ್ಥಾನದ ಬಗ್ಗೆ ಕೂಡ ನೋಡಿದ್ವಿ ಸೊ ಅದರ ಒಂದು ಒಡೆತನ ಯಾರಿಗೆ ಸೇರ್ಬೇಕು ಅಂತ ಹೇಳಿ ಡಿಸ್ಪ್ಯೂಟ್ ನಡೀತಾ ಇತ್ತು ಅದೇ ರೀತಿ ಈ ಮಲಂಕರ ಚರ್ಚ್ ಅನ್ನು ಅಧಿಕಾರ ನಮಗೆ ಸೇರ್ಬೇಕು ಅಂತ ಹೇಳಿ ಜಕೋಬೈಟ್ಸ್ ಮತ್ತು ಆರ್ಥೋಡಾಕ್ಸ್ ಸಿರಿಯನ್ಸ್ ಇಬ್ಬರು ಕೂಡ ಗಲಾಟೆನ ಮಾಡ್ತಿದ್ದಾರೆ ಪ್ರಸಕ್ತವಾಗಿ ಈ ಚರ್ಚ್ಗಳು ಜಕೋಬೈಟ್ಸ್ ಗಳ ಕೈಲಿದೆ ಜಕೋಬಿಯನ್ ಧರ್ಮಗಳನ್ನ ಅಥವಾ ಜಕೋಬೈಟ್ಸ್ ಏನಿದ್ದಾರೆ ಅವರ ಕೈಲಿದೆ ಬಟ್ ಇತ್ತೀಚೆಗಷ್ಟೇ ಎರಡು ಸಾವಿರದ ಹದಿನೇಳನೇ ಸಲ ನಮ್ಮ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈ ಮಲಂಕರಾ ಚರ್ಚ್ಗಳ ಒಡೆತನ ಅಥವಾ ಅದರ ಒಂದು ಆಡಳಿತ ಆರ್ಥೋಡಾಕ್ಸ್ ಸಿರಿಯನ್ ಆ ಒಂದು ಪಂಗಡಕ್ಕೆ ಸೇರಬೇಕು ಅಂತ ಹೇಳಿ ಬಟ್ ಇದಕ್ಕೆ ಜೆಕೋಬೈಟ್ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇತ್ತೀಚೆಗಷ್ಟೇ ಕೋರ್ಟ್ನ ಆದೇಶದ ಒಂದು ಮೇರೆಗೆ ಈ ಮಲಂಕರ ಚರ್ಚೆಗಳಾಗಿರ್ತಕ್ಕಂತಹ ಆ ಮುಲಂ ಮತ್ತು ಅಲಂಕಾರ ಚರ್ಚೆಗಳನ್ನ ಬಾಗಿಲನ್ನ ಓದ್ಬಿಟ್ಟು ಅಂದ್ರೆ ಗೇಟ್ನ ಬಾಗಿಲ ಬೀಗವನ್ನು ಓದ್ಬಿಟ್ಟು ಪೊಲೀಸರು ಎಂಟರ್ ಆಗಿದ್ದಾರೆ ಅಂಡ್ ಅದರ ಒಂದು ಆಳ್ವಿಕೆಯನ್ನ ಹೊರತೊಡಕ್ ಸಿರಿಯನ್ ಚರ್ಚ್ಗೆ ಕೊಡ್ತಾರೆ ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳಬಹುದು ಯಾವಾಗಲೂ ಕೂಡ ನೀವು ರೆಡಿ ಇರಬೇಕಾಗುತ್ತೆ ಮುಂದಿನ ಸುದ್ದಿ ಹೇಳುತ್ತೆ ಜಾಯಿಂಟ್ ಬ್ಯಾಕ್ಸ್ ಬಿಟ್ ಫಾರ್ ರಾಯಲ್ ಸೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ನಾನು ಹಿಂದೆ ಅಷ್ಟೇ ನಿಮಗೆ ಕೆಲವು ದಿನಗಳಿಂದ ಹೇಳಿದ್ದೆ ರಾಯಲ್ಸೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಯಾಕೆ ಸುದ್ದಿಯಲ್ಲಿ ಸುದ್ದಿಯಲ್ಲಿತ್ತು ಅಂತ ಹೇಳಿದ್ರೆ ಈ ಒಂದು ಯೋಜನೆಗೆ ತೆಲಂಗಾಣ ರಾಜ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದು ಬಟ್ ಅದರ ವಿರೋಧದ ನಡುವೆಯೂ ಕೂಡ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಯೋಜನೆಗೆ ಇದನ್ನು ಇದನ್ನ ಕಾರ್ಯಗತಗೊಳಿಸಲಿಕ್ಕೆ ಮುಂದಾಗಿದ್ದು ರಾಯಲ್ಸೀಮಾ ಅಂದ್ರೇನು ಹಿಂದೆ ನಾನು ಒಂದು ಮ್ಯಾಪ್ನ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ ಸೀಮಾ ಅಂತ ಹೇಳಿದ್ರೆ ಅದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರತಕ್ಕಂತಹ ಒಂದು ಭಾಗ ಮೂಲತಃ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಮೂರು ಭಾಗಗಳು ಬರ್ತಾ ಇದ್ವು ಯಾವ ರೀತಿ ಕರ್ನಾಟಕದಲ್ಲಿ ಮಲೆನಾಡು ಕರಾವಳಿ ಮತ್ತು ಬಯಲುಸೀಮೆ ಬರುತ್ತೋ ಅದೇ ರೀತಿ ಹಿಂದಿನ ಕಾಲ್ದ ಮುಂಚೆ ಆಂಧ್ರ ತೆಲಂಗಾಣ ಅದೇ ರೀತಿ ರಾಯಲ್ಸೀಮಾ ಮತ್ತು ನಿಮಗೆ ಕೋಸ್ಟಲ್ ಆಂಧ್ರ ಪ್ರದೇಶ್ ಅಥವಾ ಕರಾವಳಿ ಆಂಧ್ರ ಅನ್ನುವಂಥ ಮೂರು ಭಾಗಗಳು ಬರ್ತಾ ಇದ್ವು ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಮಾಡಲಾಯಿತು ಈಗ ತೆಲಂಗಾಣ ಮತ್ತು ಕೋಸ್ಟಲ್ ಆಂಧ್ರ ಅನ್ನುವಂತಹ ಎರಡು ಭಾಗಗಳು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಸೊ ದಕ್ಷಿಣ ಆಂಧ್ರ ಪ್ರದೇಶದಲ್ಲಿ ಬರತಕ್ಕಂತಹ ನಾಲ್ಕು ಜಿಲ್ಲೆಗಳು ಅನಂತಪುರ ಇರಬಹುದು ಕರ್ನೂಲ್ ಕಡಪ್ಪ ಇರಬಹುದು ಈ ಜಿಲ್ಲೆಗಳನ್ನ ಸೇರಿಸ್ಬಿಟ್ಟು ನಾವು ರಾಯಲ್ಸೀಮಾ ಅಂತ ಕರಿತೀವಿ ಅಲ್ಲಿ ಬಹಳಷ್ಟು ಈ ಒಂದು ಡ್ರಾಟ್ ಇದೆ ಬರಗಾಲ ಪೀಡಿತ ಪ್ರದೇಶಗಳು ಸೊ ಅಲ್ಲಿ ನೀರನ್ನು ಕೊಡಬೇಕು ನೀರಾವರಿಯನ್ನು ಕೊಡಬೇಕು ಕುಡಿಯುವ ನೀರನ್ನು ಕೊಡಬೇಕು ಅಂತ ಹೇಳಿ ಈ ರಾಯಲ್ಸೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಥವಾ ಸೀಮಾ ಏತ ನೀರಾವರಿ ಯೋಜನೆಯನ್ನ ಕಾರ್ಯಗತಗೊಳಿಸಲಿಕ್ಕೆ ಆಂಧ್ರಪ್ರದೇಶ ಸರ್ಕಾರ ಮುಂದಾಗಿದ್ದು ಅಂಡ್ ಇದನ್ನ ಕೃಷ್ಣಾ ನದಿಗೆ ನದಿಯಲ್ಲಿ ಕಟ್ಲ ಮತ್ ಮೀನ್ಸ್ ಕೃಷ್ಣಾ ನದಿಯಲ್ಲಿ ಇದನ್ನ ನಾವು ಅವರು ಜಾರಿಗೆಗೊಳಿಸ್ತಾ ಇದ್ದಾರೆ ಅಂಡ್ ನಾನು ಹಿಂದೆ ಕೂಡ ಹೇಳಿದ್ದೇನೆ ಶ್ರೀಶೈಲಂ ರಿಸರ್ವಾಯರ್ ಅಥವಾ ಶ್ರೀಶೈಲಂ ಡ್ಯಾಮ್ ಏನು ಬರುತ್ತೆ ಈ ಮೆಹಬೂಬ್ ನಗರ್ ಮತ್ತು ಕನ್ನೂಲ್ ಜಿಲ್ಲೆಗಳ ಮಧ್ಯೆ ಆ ಒಂದು ಡ್ಯಾಮ್ ನೀರನ್ನು ಪಡೆದುಕೊಳ್ಳಲಾಗುತ್ತೆ ಸೊ ಇದಕ್ಕೆ ತೆಲಂಗಾಣ ವಿರೋಧವನ್ನು ವ್ಯಕ್ತಪಡಿಸಿದ್ದು ಬಿಕಾಸ್ ಅವರಿಗೆ ಒಂದು ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳಿ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ನ್ಯೂಸ್ ಬಂದಿದೆ ಅದೇನಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಟೆಂಡರ್ ಪ್ರೊಸೆಸ್ ಮಾಡಲಾಗಿತ್ತು ಆ ಒಂದು ರಾಯಲ್ಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ನ ಟೆಂಡರ್ ಬಿಡಿಂಗ್ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಬಗ್ಗೆ ಗಮನಿಸ್ತಾ ಇದ್ದೀರಾ ಸುಭಾಷ್ ಪ್ರಾಜೆಕ್ಟ್ಸ್ ಅಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಎಸ್ ಪಿ ಎಮ್ ಎಲ್ ಅಂತ ಹೇಳಿದ್ರೆ ಸುಭಾಷ್ ಪ್ರಾಜೆಕ್ಟ್ಸ್ ಅಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿ ಆ ಕಂಪನಿಗೆ ಈ ಬಿಡ್ ಸಿಕ್ಕಿದೆ ಸೊ ಅವರು ಇದರ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸ್ ಆಗಿರ್ತಾರೆ ಅಂಡ್ ಅದೇ ರೀತಿ ನೀವು ಜಾಯಿಂಟ್ ವೆಂಚರ್ ಅಂತ ಒಂದು ಶಬ್ದವನ್ನು ಕೂಡ ಗಮನಿಸ್ತಾ ಇದ್ದೀರಾ ಜೆ ಬಿ ಅಂದ್ರೆ ಏನು ಸಾರಿ ಜೆ ಬಿ ಅಲ್ಲ ಅದು ಜೆ ಬಿ ಆಗಬೇಕು ಜಾಯಿಂಟ್ ವೆಂಚರ್ ಜಾಯಿಂಟ್ ವೆಂಚರ್ ಅಂದರೆ ನಾವು ಸಹಭಾಗಿತ್ವ ಅಂತ ಕರಿಬೋದು ಅದು ಯಾವ ರೀತಿ ನೀವು ಗಮನಿಸ್ಬೋದಪ್ಪ ಅಂತ ಹೇಳಿದ್ರೆ ನೀವು ಯೂಶುವಲ್ ಆಗಿ ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ ಕಾರ್ ಕಂಪ್ನಿಗಳು ನೋಡಿದ್ದೀರಾ ಮಾರುತಿ ಸುಜುಕಿ ಹೀರೋ ಹೊಂಡ ಅದೇ ರೀತಿ ನಿಮಗೆ ಇನ್ನೂ ಬೇರೆ ಬೇರೆ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಅನ್ನುವಂತಹ ಲಾರಿಗಳು ಟ್ರಕ್ಗಳು ಬರುತ್ತೆ ಭಾರತ್ ಬೆನ್ಸ್ ಬರುತ್ತೆ ಸೊ ಇವೆಲ್ಲವನ್ನು ಕೂಡ ನಾವು ಜಾಯಿಂಟ್ ವೆಂಚರ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಭಾರತದ ಒಂದು ಕಾರು ತಯಾರಿಕಾ ಕಂಪನಿ ಆಗಿರತಕ್ಕಂತಹ ಮಾರುತಿ ಮತ್ತು ಜಪಾನ್ನ ಒಂದು ಮೋಟಾರ್ ಒಂದು ಮ್ಯಾನುಫ್ಯಾಕ್ಚರ್ ಆಗಿರತಕ್ಕಂತಹ ಸುಜುಕಿ ಇವರಿಬ್ಬರು ಸೇರ್ಬಿಟ್ಟು ಮಾರುತಿ ಸುಜುಕಿ ಅಂತ ಹೇಳಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಮಾಡಿದ್ದಾರೆ ಸೊ ಹೀಗೆ ವಲಯದಲ್ಲಿ ವಲಯದಲ್ಲಿರಬಹುದು ಬೇರೆ ಬೇರೆ ವಲಯಗಳಲ್ಲಿ ಈ ಸಹಭಾಗಿತ್ವ ಅಥವಾ ಜಾಯಿಂಟ್ ವೆಂಚರ್ ಅನ್ನುವಂತಹ ಕಾನ್ಸೆಪ್ಟ್ ಕಾಣಿಸ್ಕೊಳ್ತಾ ಇರುತ್ತೆ ಅಂಡ್ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ಕೂಡ ಇಂತಹದ್ದೇ ಒಂದು ಜಾಯಿಂಟ್ ವೆಂಚರ್ ಆಗಿರತಕ್ಕಂತಹ ಈ ಸುಭಾಷ್ ಪ್ರಾಜೆಕ್ಟ್ಸ್ ಅಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ಗೆ ಅದು ಕೇವಲ ಒಂದು ಕಂಪನಿ ಅಲ್ಲ ಬದಲಾಗಿ ಕೆಲವು ಕಂಪನಿಗಳು ಸೇರ್ಕೊಂಡ್ಬಿಟ್ಟು ಒಂದು ಜಾಯಿಂಟ್ ಸಹಭಾಗಿತ್ವರ್ ಮಾಡಿದ್ದಾವೆ ಸೊ ಹಾಗಾಗಿ ನೀವು ಏನಾದರೂ ಕಂಟೆಂಟ್ ಓದ್ಬೇಕಾದ್ರೆ ಜೆ ಬಿ ಅಂತ ಬಂತು ಅಂತ ಹೇಳಿದ್ರೆ ಈ ಒಂದು ಆರ್ಥಿಕತೆ ದೃಷ್ಟಿಯಿಂದ ಅದನ್ನ ನಾವು ಜಾಯಿಂಟ್ ವೆಂಚರ್ ಅಂತ ಕರೀತೀವಿ ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ ಆಗಿರುತ್ತೆ ಅಂಡ್ ಅದೇ ರೀತಿ ರಾಯಲ್ ಸಿಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಬಗ್ಗೆ ನಾವು ಆಲ್ರೆಡಿ ಮಾಡಿದ್ವಿ ಇದು ಇಮಿಗ್ರೇಷನ್ ಎಲ್ಲ ಬರೋದಾಗಿ ಇರಿಗೇಷನ್ ಆಗಬೇಕು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ ನಾನು ಹೇಳ್ತೀನಿ ನೀವು ಮಿಸ್ ಆಗಿ ಬರ್ಕೋಬೇಡಿ ಇಲ್ಲಿ ನಿಮಗೆ ಇರಿಗೇಷನ್ ಕಾಣಿಸ್ತಾ ಇದೆ ಇದು ಕೂಡ ಇರಿಗೇಷನ್ ನಾಟ್ ಇಮಿಗ್ರೇಷನ್ ನಿಮಗೆ ನವಯುಗ ಅನ್ನುವಂತಹ ಒಂದು ಶಬ್ದ ಕೂಡ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸ್ಪೆಸಿಫಿಕ್ ಕಾಣಿಸ್ತಾ ಇದೆ ನವಯುಗ ಇಂಜಿನಿಯರಿಂಗ್ ಕಂಪನಿ ಅಥವಾ ನವ್ಯುಗ್ ಇಂಜಿನಿಯರಿಂಗ್ ಕಂಪನಿ ಅಂತ ಹೇಳಿ ಇದು ಕೂಡ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಇವರು ಕೂಡ ಈ ಒಂದು ರಾಯಲ್ಸೀಮಾ ಯೋಜನೆಗೆ ಬಿಟ್ಟಿಂಗ್ ಅನ್ನ ಮಾಡಿದ್ರು ಬಟ್ ಅವರಿಗೆ ಸಿಗಲಿಲ್ಲ ಬದಲಾಗಿ ಸುಭಾಷ್ ಅನ್ನುವಂತಹ ಕಂಪನಿಗೆ ಸಿಗ್ತು ಬಟ್ ನವಯುಗ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ನೆನಪಿರ್ಬೋದು ಕಳೆದ ಕೆಲವು ತಿಂಗಳುಗಳ ಹಿಂದೆ ಆಂಧ್ರಪ್ರದೇಶ ಸರ್ಕಾರ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಪೋಲಾವರಂ ಪ್ರಾಜೆಕ್ಟ್ ಪೋಲಾವರಂ ಪ್ರಾಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಬಿಕಾಸ್ ಎರಡು ಗಿನ್ನಿಸ್ ದಾಖಲೆಗಳನ್ನು ಮಾಡಿದೆ ಇಟ್ ಹೋಲ್ಡ್ಸ್ ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಸೊ ಪೋಲಾವರಂ ಪ್ರಾಜೆಕ್ಟ್ ಗೋದಾವರಿ ನದಿಗೆ ಕಟ್ತಾ ಇರತಕ್ಕಂತಹದ್ದು ಆಂಧ್ರಪ್ರದೇಶದಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತೆ ಅಂಡ್ ಈ ಪೋಲಾವರಂ ಪ್ರಾಜೆಕ್ಟ್ ಅನ್ನುವಂತಹ ಒಂದು ಸ್ಕೀಮ್ ಒಂದು ಯೋಜನೆ ಏನಿದೆ ಈ ಯೋಜನೆಯ ಒಂದು ಬಿಡ್ಡಿಂಗನ್ನು ಪಡ್ಕೊಂಡಿತ್ತು ಇದೇ ನವಯುಗ ಇಂಜಿನಿಯರಿಂಗ್ ಕಂಪನಿ ಬಟ್ ಅದು ಹಿಂದಿನ ಸರ್ಕಾರ ಟಿ ಡಿ ಪಿ ಸರ್ಕಾರ ಏನು ಚಂದ್ರಬಾಬು ನಾಯ್ಡು ಅವರು ಇದ್ದಾರೆ ಅವರ ಟಿ ಡಿ ಪಿ ಸರ್ಕಾರ ಇದ್ದಾಗ ಅವರಿಗೆ ಒಂದು ಕಾಂಟ್ರಾಕ್ಟ್ ಅನ್ನು ಕೊಟ್ಟಿದ್ದು ಬಟ್ ಅದನ್ನ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ತೆಗೆದುಹಾಕ್ಬಾರ್ದು ಸೊ ಮೂರು ಸಾವಿರದ ಇನ್ನೂರು ಕೋಟಿ ಏನು ಕೊಟ್ಟಿದ್ರು ಅದನ್ನು ವಾಪಸ್ ಪಡೆದಿದ್ದು ಸೊ ಹಾಗಾಗಿ ನವಯುಗ ಇಂಜಿನಿಯರಿಂಗ್ ಕಂಪನಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಅದೇ ರೀತಿ ಈ ಒಂದು ರಾಯಲ್ಸೀಮಾ ಪ್ರಾಜೆಕ್ಟ್ ನ ಅನುಷ್ಠಾನ ಮಾಡ್ಲಿಕ್ಕೆ ಹೊಂದಿರತಕ್ಕಂತಹ ಸುಭಾಷ್ ಪ್ರಾಜೆಕ್ಟ್ಸ್ ಅಂಡ್ ಮಾರ್ಕೆಟಿಂಗ್ ಕಂಪನಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಆಂಗಲ್ ಇಂದ ಪರೀಕ್ಷೆಯಲ್ಲಿ ಕೇಳಬಹುದು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಅಂಡ್ ಮುಂದಿನ ಸುದ್ದಿ ಹೇಳುತ್ತೆ ಜನರಲ್ ಬಜ್ವಾ ವಿಸಿಟ್ಸ್ ರಿಯಾದ್ ಆಫ್ಟರ್ ರೋ ಓವರ್ ಕಾಶ್ಮೀರ್ ನಿಮ್ಗೆಲ್ಲ ಗೊತ್ತಿರಬೇಕು ಕಳೆದ ಕೆಲವು ದಿನಗಳಿಂದ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಜಟಾಪಡಿ ನಡೀತಿದೆ ಬಿಕಾಸ್ ಸೌದಿ ಅರೇಬಿಯಾ ಮೇಲೆ ಪಾಕಿಸ್ತಾನ ಒಂದು ಒತ್ತಡವನ್ನು ಹೇರುವಂತಹ ತಂತ್ರವನ್ನು ಮಾಡ್ತಾ ಇದ್ದು ಯಾಕೆ ಅಂತ ಹೇಳಿದ್ರೆ ಕಾಶ್ಮೀರದ ವಿಚಾರ ಏನಿದೆ ಭಾರತ ಕಾಶ್ಮೀರದ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ತೆಗೆದಾಕ್ತು ವಿಶೇಷ ಮಾನ್ಯತೆಯನ್ನು ತೆಗೆದಾಕ್ತು ಅದೇ ರೀತಿ ಅದನ್ನ ಸ್ಪ್ಲಿಟ್ ಮಾಡಿದೆ ಮತ್ತು ಪ್ರಸಕ್ತವಾಗಿ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಭಾರತ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ ಬಟ್ ಈ ಒಂದು ಆರೋಪಕ್ಕೆ ಪಾಕಿಸ್ತಾನದ ಮಿತ್ರ ಆಗಿರ್ತಕ್ಕಂತಹ ಸೌದಿ ಅರೇಬಿಯಾದಿಂದ ಯಾವುದೇ ಒಂದು ಬೆಂಬಲ ಸಿಗ್ತಾ ಇರಲಿಲ್ಲ ಸೊ ನಮಗೆ ಬೆಂಬಲ ಕೊಡಿ ಅಂತ ಹೇಳಿ ಪಾಕಿಸ್ತಾನ ಒಂದು ಒತ್ತಡ ಹಾಕುವಂತಹ ತಂತ್ರವನ್ನ ಪ್ರೆಷರೈಸಿಂಗ್ ಟ್ಯಾಕ್ಟಿಕ್ಸ್ನ ಬಳಕೆ ಮಾಡ್ತಾ ಇತ್ತು ಸೊ ಹಾಗಾಗಿ ಸೌದಿ ಅರೇಬಿಯಾ ಸ್ವಲ್ಪ ಎದ್ಬಿಟ್ಟು ಪಾಕಿಸ್ತಾನಕ್ಕೆ ನೀಡಿದಂತಹ ಕೆಲವು ಈ ಹಣಕಾಸಿನ ನೆರವನ್ನ ತಡೆ ಹಿಡಿದಿತ್ತು ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಬಹಳ ಕಷ್ಟವಾಗ್ತಿದೆ ಈ ಒಂದು ಕ್ರೈಸಿಸ್ನ ಈ ಒಂದು ಸಂಕಷ್ಟವನ್ನ ಪಾರು ಮಾಡಲಿಕ್ಕೆ ಪಾಕಿಸ್ತಾನದ ಸೇನಾ ಮುಖಂಡ ಸೇನಾ ಮುಖ್ಯಸ್ಥ ಚೀಫ್ ಆಫ್ ಪಾಕಿಸ್ತಾನ್ ಆರ್ಮಿ ಏನು ಜನರಲ್ ಕಮರ್ ಜಾವೇದ್ ಬಜ್ವಾ ಇದ್ದಾರೆ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂಥ ವ್ಯಕ್ತಿ ಜನರಲ್ ಕಮರ್ ಜಾವೇದ್ ಬಜ್ವಾ ಈತ ಸೌದಿ ಅರೇಬಿಯಕ್ಕೆ ತೆರಳಿದ್ದಾನೆ ಬೇಡ್ಕೊಳ್ಳಿಕ್ಕೆ ನಮಗೆ ಈ ಹಣಕಾಸು ನೆರವನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಸೊ ಜಸ್ಟ್ ಒಂದು ವಿಷಯ ನಿಮಗೆ ಗೊತ್ತಿರಬೇಕಾಗುತ್ತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ ಕಮರ್ ಜನರಲ್ ಕಮರ್ ಜಾವೇದ್ ಬಜ್ವಾ ಹಲವಾರು ವಿವಾದಗಳಿಗೆ ಈತ ಗುರಿಯಾಗ್ತಾನೆ ಇರ್ತಾನೆ ಅವಾಗಲೂ ಕೂಡ ಸೊ ಜಸ್ಟ್ ಗೊತ್ತಿರಬೇಕಾಗುತ್ತೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಯಾವ ರೀತಿ ನಿಮಗೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂತಹ ಟಾಪಿಕ್ ಯಾವ ರೀತಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಒಂದು ಸಂಬಂಧವನ್ನು ಹೊಂದಿದ್ದಾವೆ ಅಂತ ಹೇಳಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಅದೇ ರೀತಿ ನಿಮಗೆ ಮೇಲ್ಗಡೆ ರಿಯಾದ್ ಅಂತ ಕಾಣಿಸ್ತಾ ಇದೆ ರಿಯಾದ್ ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಆಫ್ ಸೌದಿ ಅರೇಬಿಯಾ ರಿಯಾದ್ ಅಂಡ್ ಮುಂದಿನ ಸುದ್ದಿ ಹೇಳುತ್ತ ಮ್ಯೂಸಿಕ್ ಲೆಜೆಂಡ್ ಪಂಡಿತ್ ಜಸ್ರಾಜ್ ಪಾಸಸವೆ ಪಂಡಿತ್ ಜಸ್ರಾಜ್ ಅವರ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ ಆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಬ್ಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ ಒಬ್ಬ ಗಾಯಕ ಫೇಮಸ್ ಗಾಯಕ ಎಷ್ಟು ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಇವರಿಗೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಪದ್ಮ ವಿಭೂಷಣವನ್ನ ಕೊಡಲಾಗಿತ್ತು ಭಾರತ ರತ್ನವನ್ನ ಬಿಟ್ರೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಲೇ ಕರೆಯಲಾಗುತ್ತೆ ಪದ್ಮ ವಿಭೂಷಣ್ ಅದನ್ನ ಇವರಿಗೆ ಪ್ರದಾನ ಮಾಡಲಾಗಿತ್ತು ಸೊ ಅದನ್ನ ಅಂತಹ ಆ ಒಂದು ಖ್ಯಾತಿಗೆ ಭಾಜನರಾಗಿದ್ದಂತಹ ಪಂಡಿತ್ ಜಸ್ರಾಜ್ ಅವರು ನಿನ್ನೆ ವಿಧಿವರಾಗಿದ್ದಾರೆ ಇವರು ಅಮೆರಿಕದಲ್ಲಿ ನೆಲೆಸಿದ್ರು ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇವರು ಒಂದು ಕಾರ್ಡಿಯೋ ಕೆರೆಸ್ನ ಕಾರಣದಿಂದ ಇವರು ಮೃತಪಟ್ಟಿದ್ದಾರೆ ಸೊ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಗೊತ್ತಿರಬೇಕಾಗುತ್ತೆ ಆ್ಯಂಡ್ ಪಂಡಿತ್ ಜಸರಾಜ್ ಅಂತ ಹೇಳಿದ್ರೆ ಈ ಹಿಂದೂಸ್ತಾನಿ ಗಾಯನ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನ ಒಬ್ಬ ಪ್ರೊಪೊನೆಂಟ್ ಆಗಿದ್ದರು ಅದರಲ್ಲೂ ಕೂಡ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಥವಾ ಕನ್ನಡದಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ನಿಮಗೆ ಎರಡು ಪ್ರಕಾರಗಳು ಬರ್ತಾ ಹೋಗುತ್ತೆ ಬೇರೆ ಬೇರೆ ಪ್ರಕಾರಗಳ ಪ್ರಕಾರಗಳು ಬರುತ್ತೆ ಬಟ್ ಬ್ರಾಡ್ಲಿ ಸ್ಪೀಕಿಂಗ್ ಎರಡು ಪ್ರಕಾರಗಳು ಬರುತ್ತೆ ಒಂದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಎರಡನೇದು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಥವಾ ಹಿಂದೂಸ್ತಾನಿ ಸಂಗೀತ ಮತ್ತೆ ಕರ್ನಾಟಿಕ್ ಸಂಗೀತ ಕನ್ಫ್ಯೂಸ್ ಮಾಡ್ಕೋಬಾರದು ಅದು ಕರ್ನಾಟಕ ಅಲ್ಲ ಬದಲಾಗಿ ಕರ್ನಾಟಿಕ್ ಕಾರ್ನಾಟಿಕ್ ಅನ್ನೋ ಥರ ಸೊ ಉತ್ತರ ಭಾರತದ ಸಂಗೀತ ಪ್ರಕಾರವನ್ನು ಉತ್ತರ ಭಾರತದ ಭಾರತೀಯ ಶಾಸ್ತ್ರೀಯ ಸಂಗೀತ ಪ್ರಕಾರವನ್ನ ನಾವು ಹಿಂದೂಸ್ತಾನಿ ಸಂಗೀತ ಅಂತ ಕರೆದ್ರೆ ನಮ್ಮ ದಕ್ಷಿಣ ಭಾರತ ಕೇವಲ ಕರ್ನಾಟಕ ಮಾತ್ರವಲ್ಲ ಕರ್ನಾಟಕ ತಮಿಳುನಾಡು ಇರಬಹುದು ಆಂಧ್ರ ಪ್ರದೇಶ ತೆಲಂಗಾಣ ಇವೆಲ್ಲವನ್ನಕ್ಕೆ ಸೇರಿದಂತೆ ಇರತಕ್ಕಂಥ ಒಂದು ಸಂಗೀತ ಪ್ರಕಾರವನ್ನು ನಾವು ಕರ್ನಾಟಿಕ್ ಸಂಗೀತ ಅಂತ ಕರಿತೀವಿ ಆ್ಯಂಡ್ ಕರ್ನಾಟಕ ಸಂಗೀತದ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ಡಿಸ್ಕಸ್ ಮಾಡಬೇಕಾಗುತ್ತೆ ಈ ಬಗ್ಗೆ ಗಮನಿಸ್ತಾ ಇದ್ದೀರಾ ಟ್ರಿನಿಟಿ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಥವಾ ಕರ್ನಾಟಿಕ್ ಸಂಗೀತದ ತ್ರಿಮೂರ್ತಿಗಳು ಅಥವಾ ಜುವೆಲ್ಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಆಭರಣಗಳು ಅಂತ ಕರಿತೀವಿ ಸೊ ಅವ್ರ ಬಗ್ಗೆ ಕೂಡ ಮುಂದಿನ ಒಂದು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪುರಂದರದಾಸರನಿದ್ದಾರೆ ಅವರು ಕೂಡ ಈ ಕರ್ನಾಟಕ ಸಂಗೀತಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡಿದರು ಅದೇ ರೀತಿ ಉತ್ತರ ಭಾರತದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಪಂಡಿತ್ ಜಸ್ರಾಜ್ ಅವರು ಬಹಳ ಪ್ರಮುಖವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ವಿಶೇಷವಾಗಿ ಈ ಮೇವಾತಿ ಗರಾನ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೇವಾತಿ ಗರನ್ ಅನ್ನುವಂತಹ ಒಂದು ಪ್ರಕಾರದ ಒಬ್ಬ ಸಂಗೀತಗಾರ ಸಂಗೀತ ಅದರಲ್ಲಿ ಅವರು ಸಾಕಷ್ಟು ಚಾಪನ್ನ ಕೂಡ ಮೂಡಿಸಿದ್ರು ಮೇವಾತ್ ಅಂದ್ರೆ ಏನು ನಿಮಗೆ ಮೇವಾತ್ ಅಂತ ಹೇಳಿದ್ರೆ ಈ ಹರಿಯಾಣ ಮತ್ತು ರಾಜಸ್ಥಾನದ ಭಾಗಗಳನ್ನ ನಾವು ಮೇವಾತ್ ಅಂತ ಕರಿತೀವಿ ಅದು ಐತಿಹಾಸಿಕ ಒಂದು ಪ್ರದೇಶ ಸ್ಥಳ ಅಲ್ಲಿನ ಒಂದು ಸಂಗೀತ ಪ್ರಕಾರವನ್ನು ನಾವು ಮೇವಾತಿ ಗರನ್ ಅಂತ ಕರಿತೀವಿ ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಗೆ ಕೇಳಬಹುದು ಪಂಡಿತ್ ಜಸರಾಜ್ ಅವರು ಕೆಳಗಿನ ಯಾವ ಪ್ರಕಾರದ ಗಾಯನಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರು ಅಂತ ಹೇಳ್ಬಿಟ್ಟು ನಿಮಗೆ ಬೇರೆ ಬೇರೆ ಗರನಗಳನ್ನು ಕೊಟ್ಟರೆ ನೀವು ಖಂಡಿತ ಮೇವಾತಿ ಗರನ ಅಂತ ಆಗಬೇಕಾಗುತ್ತೆ ಮೇವಾಟ್ ಅಥವಾ ಮೇವಾತ್ ಅಂತಕ್ಕಂತಹದ್ದು ರಾಜಸ್ಥಾನ್ ಹರಣ್ಯ ರಾಜ್ಯಗಳ ಮದುವೆ ಮಧ್ಯೆ ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪದ್ಮಭೂಷಣ ವಿಭೂಷಣ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ ಸೊ ಎಲ್ಲೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ ಒಂದು ವಿಚಾರ ಪದ್ಮವಿಭೂಷಣ ಅಂತಕ್ಕಂಥದ್ದು ಈ ಸಿವಿಲಿಯನ್ ಅವಾರ್ಡ್ ನಾಗರಿಕರಿಗೆ ಕೊಡ್ತಕ್ಕಂತಹ ಪ್ರಶಸ್ತಿ ಅದೇ ಮಿಲಿಟರಿಯಲ್ಲಿ ನಾವು ಗ್ಯಾಲೆಂಟ್ರಿ ಅವಾರ್ಡ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ ಹೇಳಿದ್ರೆ ಈ ಶೌರ್ಯ ಪ್ರಶಸ್ತಿಗಳು ಅದರಲ್ಲಿ ನಿಮಗೆ ಅತ್ಯುನ್ನತ ಅಂತ ಹೇಳಿದ್ರೆ ಪರಮ್ ವೀರ್ ಚಕ್ರ ಪಿ ವಿ ಸಿ ಬರುತ್ತೆ ಆಮೇಲೆ ಮಹಾವೀರ ಚಕ್ರ ಬರುತ್ತೆ ಆಮೇಲೆ ವೀರ ಚಕ್ರ ಬರ್ತಾ ಹೋಗುತ್ತೆ ಅದೇ ರೀತಿ ಶಾಂತಿ ಕಾಲದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಯುದ್ಧ ಕಾಲದಲ್ಲಿ ಆದರೆ ಶಾಂತಿ ಕಾಲದಲ್ಲಿ ನಿಮಗೆ ಅಶೋಕ ಚಕ್ರ ಇರಬಹುದು ಕೀರ್ತಿ ಚಕ್ರ ಇರಬಹುದು ಅವುಗಳು ಬರ್ತಾ ಹೋಗ್ತವೆ ಸೊ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅಶೋಕ ಚಕ್ರ ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಇವು ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಇತ್ತೀಚೆಗೆ ಶೌರ್ಯ ಚಕ್ರ ಪ್ರಶಸ್ತಿಗಳನ್ನು ಕೂಡ ಪ್ರದಾನ ಮಾಡಲಾಗಿತ್ತು ಮೂರು ಜನಕ್ಕೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಾವು ಮುಂದಿನ ಒಂದು ಸುದ್ದಿ ಹೋಗೋಣ ನಿಮಗೆ ಟ್ರಿನಿಟಿ ಆಫ್ ಕರ್ನಾಟಕ್ ಮ್ಯೂಸಿಕ್ ತ್ರಿಮೂರ್ತಿಗಳು ಅಂತ ನಾನು ಹೇಳ್ದೆ ಅವ್ರ ಬಗ್ಗೆ ಕೊಡ್ಲಾಗ್ತಾ ಇದೆ ಮೊದಲೇದಾಗಿ ಶ್ಯಾಮಾಶಾಸ್ತ್ರಿ ಕಾಣಿಸ್ಕೊಳ್ತಾರೆ ಆಮೇಲೆ ನಿಮಗೆ ತ್ಯಾಗರಾಜರು ಆಮೇಲೆ ಮುತುಸ್ವಾಮಿ ದೀಕ್ಷಿತಾರ್ ಕಾಣಿಸ್ಕೊಳ್ತಾರೆ ಇದು ವಿಕಿಪೀಡಿಯಾದಿಂದ ನೇರವಾಗಿ ಹಾಕಿರ್ತಕ್ಕಂಥ ಒಂದು ಮಾಹಿತಿ ಸೊ ನೀವು ಇದನ್ನ ನೋಡೋದು ಮಾಡ್ಕೊಳ್ಳೇಬೇಕಾಗುತ್ತೆ ಶ್ಯಾಮಶಾಸ್ತ್ರಿ ತ್ಯಾಗರಾಜರು ಮತ್ತು ಮುತುಸ್ವಾಮಿ ದೀಕ್ಷಿತಾರ್ ಈ ಮೂರು ಜನರನ್ನು ನಾವು ಈ ಕರ್ನಾಟಕ ಸಂಗೀತದ ಪಿತಾ ತ್ರಿಮೂರ್ತಿಗಳು ಅಂತ ಕರಿತೀವಿ ಅಥವಾ ಟ್ರಿನಿಟಿ ಅಥವಾ ಜ್ಯುವೆಲ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ ಆ್ಯಂಡ್ ಅದೇ ರೀತಿ ಪುರಂದರ ದಾಸರು ಕೂಡ ಇದಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡಿದ್ದಾರೆ ಆ್ಯಂಡ್ ಇದು ಕರ್ನಾಟಕ ಸಂಗೀತ ಕರ್ನಾಟಕದಲ್ಲೇ ಹುಟ್ಟಿತ್ತು ನಿಜ ಬಟ್ ಆದರೂ ಕೂಡ ಅದು ತಮಿಳುನಾಡಿನಲ್ಲಿ ಸಾಕಷ್ಟು ಚಾಪನ್ನು ಮೂಡಿಸ್ತು ತಮಿಳುನಾಡಿನಲ್ಲಿ ಇದು ಅಭಿವೃದ್ಧಿಯನ್ನು ಹೊಂತಾ ಹೋಯಿತು ಸೊ ಇಡೀ ದಕ್ಷಿಣ ಭಾರತದ ಸಂಗೀತ ಪ್ರಕಾರವನ್ನು ನಾವು ಕರ್ನಾಟಕ ಮ್ಯೂಸಿಕ್ ಅಂತ ಕರಿತೀವಿ ಕಾಣಿಸಿಕೊಳ್ತಾ ಇದ್ದಾವೆ ಪ್ರಶ್ನೆ ಹೇಳ್ತಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಪ್ರಾರಂಭಿಸಿದ ರಕ್ಷಣಾ ಉತ್ಪಾದನಾ ಇಲಾಖೆಯ ದೇಶೀಕರಣ ಪೋರ್ಟಲ್ ಯಾವುದು ಅಂದ್ರೆ ಇಂಡಿಜನೈಸೇಷನ್ ಮಾಡಲಿಕ್ಕೆ ಒಂದು ಪೋರ್ಟಲ್ ಅನ್ನ ಅಥವಾ ವೆಬ್ಸೈಟ್ ಅನ್ನ ಇತ್ತೀಚೆಗಷ್ಟೇ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲಾಂಚ್ ಮಾಡಿದ್ದಾರೆ ಇದು ಯಾವ ಒಂದು ಇಲಾಖೆಗೆ ಸಂಬಂಧಪಡುತ್ತಪ್ಪ ಅಂತ ಹೇಳಿದ್ರೆ ಡಿ ಡಿ ಪಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ರಕ್ಷಣಾ ಉತ್ಪಾದನಾ ಇಲಾಖೆ ಅಂತ ಕರಿತೀವಿ ಇಂಗ್ಲೀಷ್ ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಂತ ಕರಿಬಹುದು ನಿಮಗೆ ಹಿಂದೆ ನಾನು ಹೇಳಿದ್ದೇನೆ ಯಾವಾಗಲೂ ಕೂಡ ಸಚಿವಾಲಯದ ಕೆಳಗಡೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಬರ್ತಾ ಹೋಗುತ್ತೆ ಹಲವಾರು ಇಲಾಖೆಗಳು ಬರ್ತಾ ಹೋಗುತ್ತೆ ಅದೇ ರೀತಿ ರಕ್ಷಣಾ ಸಚಿವಾಲಯ ಡಿಫೆನ್ಸ್ ಮಿನಿಸ್ಟ್ರಿ ಕೆಳಗಡೆ ಬರ್ತಕ್ಕಂತಹ ಒಂದು ಇಲಾಖೆ ಇದೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಸೊ ಅದರ ಅಡಿಯಲ್ಲಿ ಈ ಒಂದು ಇಂಡಿಜನೈಸೇಷನ್ ಪೋರ್ಟಲ್ ಸ್ವದೇಶೀಕರಣ ಮಾಡಲಿಕ್ಕೆ ಒಂದು ಪೋರ್ಟಲ್ ಅನ್ನು ಜಾರಿಗೊಳಿಸಲಾಗಿದೆ ಅದರ ಹೆಸರನ್ನ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಜನ್ ಪೋರ್ಟಲ್ ಆಗಿರುತ್ತೆ ಶ್ರೀಜನ್ ವೆರಿ ಇಂಪಾರ್ಟೆಂಟ್ ನೋಡ್ ಮಾಡ್ಕೋಬೇಕಾಗುತ್ತೆ ಸೊ ಶ್ರೀಜನ್ ಯಾವ ಇಲಾಖೆಗೆ ಅಂತ ಹೇಳಿದ್ರೆ ಡಿ ಪಿ ಇಲಾಖೆ ಯಾವ ಸಚಿವಾಲಯ ಅಂತ ಹೇಳಿದ್ರೆ ಈ ಒಂದು ರಕ್ಷಣಾ ಸಚಿವಾಲಯ ಮತ್ತು ರಾಜನಾಥ್ ಸಿಂಗ್ ಅವರು ಅದರ ಸಚಿವರಾಗಿದ್ದಾರೆ ಶ್ರೀಜನ್ ಪೋರ್ಟಲ್ ವೆರಿ ಇಂಪಾರ್ಟೆಂಟ್ ಇದರ ಉದ್ದೇಶ ಬಹಳ ಸಿಂಪಲ್ ನಮ್ಮ ದೇಶದಲ್ಲೇ ಈ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳು ಇರಬಹುದು ಶಸ್ತ್ರಾಸ್ತ್ರಗಳಿರಬಹುದು ಅವುಗಳನ್ನು ದೇಶೀಯವಾಗಿ ಉತ್ಪಾದನೆ ಮಾಡಬೇಕು ಅದಕ್ಕೆ ಉತ್ತೇಜನ ಕೊಡಬೇಕು ಇಂಡಿಜಿನೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಶ್ರೀಜನ್ ಪೋರ್ಟಲ್ನ ಜಾರಿಗೊಳಿಸಲಾಗ್ತಾ ಇದೆ ಈ ಎರಡನೇ ಪ್ರಶ್ನೆ ಹೇಳುತ್ತೆ ಭಾರತೀಯ ರೈಲ್ವೆ ಯಾವ ನದಿಗೆ ಅಡ್ಡಲಾಗಿ ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆಯನ್ನು ನಿರ್ಮಿಸುತ್ತಿದೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಎರಡು ಕಾನ್ಸೆಪ್ಟ್ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ವಿಶ್ವದ ಅತಿ ಎತ್ತರದ ಸೇತುವೆ ಅಲ್ಲ ಬದಲಾಗಿ ಪಿಯರ್ ಸೇತುವೆ ಈ ಪಿಯರ್ ಅನ್ನುವಂತಹ ಒಂದು ಟೈಪ್ ನಿಮಗೆ ಬಗ್ಗೆ ಕಾಣಿಸ್ತಾ ಇದೆ ಪಿಯರ್ ಸೇತುವೆ ಅಂತ ಹೇಳಿದ್ರೆ ನಿಮಗೆ ಸಮುದ್ರ ಇರಬಹುದು ನೀರಿರಬಹುದು ಅಥವಾ ಯಾವುದೇ ಒಂದು ಡಿಪ್ರೆಷನ್ ಇರಬಹುದು ಅದರ ಮೇಲ್ಭಾಗದಲ್ಲಿ ಇಂತಹ ಕಂಬಗಳನ್ನು ನಿರ್ಮಾಣ ಮಾಡಿಬಿಟ್ಟು ಪಿಯರ್ ಗಳನ್ನು ನಿರ್ಮಾಣ ಮಾಡಿಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಹಾಕಿ ಏನು ಬಿಡ್ಜನ್ನ ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೋ ಅಂತಹ ಬ್ರಿಡ್ಜಸ್ ಅನ್ನ ನಾವು ಪಿಯರ್ ಬ್ರಿಡ್ಜಸ್ ಅಂತ ಕರಿತೀವಿ ಅಥವಾ ಪಿಯರ್ ಸೇತುವೆ ಸೊ ನಿಮಗೆ ಇಮೇಜ್ ನೋಡಿದ್ರೆ ನಿಮಗೆ ಇಮೇಜ್ ಮಾಡ್ಕೊ ಇಮೇಜಿನ್ ಮಾಡ್ಕೋಬಹುದು ಈ ಒಂದು ಚಿತ್ರವನ್ನು ನೋಡ್ಬಿಟ್ಟು ಸೊ ಹಾಗಾಗಿ ಪಿಯರ್ ಸೇತುವೆ ಅಂದ್ರೆ ಯಾವ ರೀತಿ ಕಾಣುತ್ತೆ ನಿಮಗೆ ಗೊತ್ತಾಯ್ತು ಅಂಡ್ ಇದನ್ನ ಯಾವ ನದಿಗೆ ಅಡ್ಲಾಗಿ ನಿರ್ಮಾಣಿಸಲಾಗ್ತಾ ಇದೆ ಅಂತ ಕೇಳ್ತಾ ವೆರಿ ಇಂಪಾರ್ಟೆಂಟ್ ಸೊ ಆಲ್ರೆಡಿ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಸರಿಯಾದ ಉತ್ತರ ಕಾಣಿಸ್ತಾ ಇದೆ ಆಪ್ಷನ್ ಡಿ ಇಜಯ್ ನದಿ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು ಐ ಜೆ ಎ ಐ ಇಜಯ್ ನದಿ ಅಂತ ಕರೆಯಲಾಗುತ್ತೆ ಈ ನದಿ ಮಣಿಪುರ ರಾಜ್ಯದಲ್ಲಿ ಬರುತ್ತೆ ನಮ್ಮ ಈಶಾನ್ಯ ಭಾರತದಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಬರತಕ್ಕಂತಹ ಮಣಿಪುರದಲ್ಲಿ ಈ ಇಜಯ್ ನದಿ ಬರುತ್ತೆ ಆ ಇಜಯ್ ನದಿಗೆ ಆಡ್ಲಾಗಿ ನಮ್ಮ ಇಂಡಿಯನ್ ರೈಲ್ವೇಸ್ ಭಾರತೀಯ ರೈಲ್ವೆ ಪ್ರಪಂಚದ ಅತ್ಯಂತ ಎತ್ತರದ ಪಿಯರ್ ಸೇತುವೆಯನ್ನ ಪಿಯರ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ನಿರ್ಮಾಣ ಮಾಡ್ತಿರ್ತಕ್ಕಂತಹದ್ದು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಎನ್ ಹಿಂದೆ ಕೂಡ ನಾನು ಹೇಳಿದ್ದೆ ನಿಮಗೆ ಈಶಾನ್ಯ ಗಡಿ ರೈಲ್ವೆ ಅಂತ ಕರಿಬಹುದು ಭಾರತೀಯ ರೈಲ್ವೆಯಲ್ಲಿ ಹದಿನೆಂಟು ವಲಯಗಳು ಅಥವಾ ಏಯ್ಟೀನ್ ಝೋನ್ಸ್ ಬರುತ್ತೆ ಅದರಲ್ಲಿ ನಾರ್ತ್ ಈಸ್ಟ್ ಫ್ರೋಂಟಿಯರ್ ರೈಲ್ವೆ ಎನ್ ಎಫ್ ಆರ್ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಇದರ ಒಂದು ಕೇಂದ್ರ ಕಚೇರಿ ಅಸ್ಸಾಂನ ಗುವಾಹಟಿ ನಗರದಲ್ಲಿ ಕಂಡು ಬರುತ್ತೆ ಸೊ ಆ ಅವರು ಇದನ್ನ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ ನಿಮಗೆ ಇತ್ತೀಚೆಗಷ್ಟೇ ಪ್ಲಾನ್ ಬಿ ಬಿ ಡಬ್ಬಲ್ ಇ ಅನ್ನುವಂತ ಒಂದು ಯೋಜನೆಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯೋಜನೆ ಕುರಿತು ವಿವರಣೆಯನ್ನು ಕೊಡಬೇಕಾದ್ರೆ ನಾನು ನಾರ್ತ್ ಈಸ್ಟ್ ಫ್ರೋಂಟಿಯರ್ ರೈಲ್ವೆ ಬಗ್ಗೆ ಹೇಳಿದ್ದೆ ಇದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಹೇಳುತ್ತೆ ಲೋಕಸಭೆಯು ಇತ್ತೀಚೆಗೆ ಯಾವ ಭಾಷೆಯಲ್ಲಿ ಪ್ರಾರಂಭ ಹಂತದ ಕೋರ್ಸ್ ಅನ್ನ ಪ್ರಾರಂಭಿಸಿದೆ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ನಮ್ಮ ಲೋಕಸಭೆ ಏನಿದೆ ಅವರು ಲೋಕಸಭೆಯ ಸಿಬ್ಬಂದಿಗಳು ಲೋಕಸಭೆಯ ಸ್ಟಾಫ್ ಇರಬಹುದು ಅಥವಾ ಇಲ್ಲಿನ ಅಫಿಷಿಯಲ್ಸ್ ಅಧಿಕಾರಿಗಳಿರಬಹುದು ಅವರುಗಳಿಗೆ ಬೇರೆ ಬೇರೆ ವಿದೇಶದ ಭಾಷೆಗಳನ್ನ ಕಲಿಸ್ಕೊಡುವಂತಹ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ರು ಅಂಡ್ ಅದರ ಅಡಿಯಲ್ಲಿ ಮೊಟ್ಟ ಮೊದಲಿಗೆ ಆಪ್ಷನ್ ಬಿ ಫ್ರೆಂಚ್ ಭಾಷೆಯನ್ನು ಕಲಿಸಲಾಗ್ತಾ ಇದೆ ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಇದನ್ನ ಯಾವ ಸಂಸ್ಥೆ ಜಾರಿಗೊಳಿಸ್ತಾ ಇದೆ ಎಂದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರೈಡ್ ಅಂತಕ್ಕಂತಹ ಒಂದು ಸಂಸ್ಥೆ ಬರುತ್ತೆ ಪ್ರೈಡ್ ಅನ್ನುವಂಥ ಸಂಸ್ಥೆಯನ್ನು ನಮ್ಮ ಲೋಕಸಭೆಯಲ್ಲಿ ನಮ್ಮ ಸಂಸತ್ತಿನಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದನ್ನು ಪಾರ್ಲಿಮೆಂಟರಿ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸೀಸ್ ಅಂತ ಕರೆಯಲಾಗುತ್ತೆ ಎಲ್ಲ ಅದು ಡೆಮೋಕ್ರಸೀಸ್ ಆಗಬೇಕು ಸೊ ಪಾರ್ಲಿಮೆಂಟರಿ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈ ಒಂದು ಸಂಸ್ಥೆ ಪ್ರೈಡ್ ಸಂಸ್ಥೆ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ಫ್ರೆಂಚ್ ಭಾಷೆಯನ್ನು ಕಲಿಸುತ್ತೆ ಸೊ ದಟ್ ಅವರು ಈ ಬೇರೆ ಬೇರೆ ಒಂದು ವಿಚಾರಗಳೊಂದಿಗೆ ವಿನಿಮಯ ಮಾಡ್ಕೋಬೇಕಾದ್ರೆ ಅವರಿಗೆ ಹೆಚ್ಚಿನ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ ಅಂಡ್ ಮೊದಲನೇ ಹಂತದಲ್ಲಿ ಫ್ರೆಂಚ್ ಬರುತ್ತೆ ಮುಂದಿನ ದಿನಗಳಲ್ಲಿ ಸ್ಪ್ಯಾನಿಷ್ ಇರಬಹುದು ಜರ್ಮನ್ ಇರಬಹುದು ಹೀಗೆ ಬೇರೆ ಬೇರೆ ಒಂದು ಭಾಷೆಗಳನ್ನು ಕೂಡ ಕಲಿಸ್ತಾ ಹೋಗ್ಲಾಗುತ್ತೆ ಸೊ ಪರೀಕ್ಷೆ ಖಂಡಿತ ಕೇಳಬಹುದು ಲೋಕಸಭೆಯಲ್ಲಿ ಫ್ರೆಂಚ್ ಭಾಷೆಯನ್ನು ಕಲಿಸ್ಲಾಗ್ತಾ ಇದೆ ನಾಲ್ಕನೇ ಪ್ರಶ್ನೆ ಹೇಳುತ್ತೆ ಆನ್ಲೈನ್ ಶಿಕ್ಷಣವನ್ನು ಉತ್ತೇಜಿಸಲು ಎರಡೂವರೆ ಸಾವಿರಕ್ಕೂ ಹೆಚ್ಚು ಸ್ಮಾರ್ಟ್ಫೋನ್ ಭಾರತೀಯ ಮಕ್ಕಳಿಗೆ ವಿತರಿಸಲು ಯಾವ ಸ್ಮಾರ್ಟ್ಫೋನ್ ತಯಾರಿಕರು ಸಿದ್ಧರಾಗಿದ್ದಾರೆ ಎರಡೂವರೆ ಸಾವಿರ ಅಂದ್ರೆ ಬಹಳ ಒಂದು ಕಮ್ಮಿ ಅಮೌಂಟ್ ಬಟ್ ಆದರೂ ಕೂಡ ಒಂದು ಸಿಂಬಾಲಕ್ಕಾಗಿ ಒಂದು ಗೆಶ್ಟರ್ ಆಪ್ಷನ್ ಸಿ ಸಯಾಮಿ ಇದನ್ನ ಸಯಾಮಿ ಅಂದ್ರೂ ಕೂಡ ಇದರ ಸ್ಪೆಲಿಂಗ್ ಬಂದ್ಬಿಟ್ಟು ಝಯೋಮಿ ಈ ರೀತಿ ಕಾಣಿಸುತ್ತೆ ಝಯೋಮಿ ಸಯಾಮಿ ಅಂತ ಕರೆಯಲಾಗುತ್ತೆ ಬಟ್ ಆದರೂ ಅದನ್ನು ಪ್ರೊನೌನ್ಸ್ ಮಾಡತಕ್ಕಂತಹದ್ದು ಶಾಮಿ ಅಂತ ಕರೀಬಹುದಾಗುತ್ತೆ ಅದೊಂದು ಚೈನೀಸ್ ನೇಮ್ ಒಂದು ಮ್ಯಾಂಡರಿನ್ ಭಾಷೆಯ ಒಂದು ಶಬ್ದ ಶಾಮಿ ಅಂತ ಕರೆಯಲಾಗುತ್ತೆ ಸಿಂಪಲ್ ಆಗಿ ಬಟ್ ನಾವು ಕನ್ನಡದಲ್ಲೆಲ್ಲ ಮಾತಾಡ್ಬೇಕಾದ್ರೆ ಝಯೋಮಿ ಅಥವಾ ಕ್ಸಿಯಾಮಿ ಅಂತ ಕರಿ ಕರೆಯಲಾಗುತ್ತೆ ಸೊ ಝಯೋಮಿ ಅಂತಕ್ಕಂತಹದ್ದು ಒಂದು ಚೀನಾದ ಮೊಬೈಲ್ ತಯಾರಿಕಾ ಸಂಸ್ಥೆ ಬಟ್ ಇತ್ತೀಚೆಗಷ್ಟೇ ಭಾರತದಲ್ಲಿ ಸಾಕಷ್ಟು ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಅಂಡ್ ಇದರ ಮಧ್ಯೆ ಅದು ನಮ್ಮ ದೇಶದಲ್ಲಿ ನಡೀತಿರತಕ್ಕಂತಹ ಆನ್ಲೈನ್ ಕಲಿಕೆಗೆ ನೆರವಾಗುವಂತಹ ದೃಷ್ಟಿಯಿಂದ ಎರಡು ಸಾವಿರದ ಐನೂರು ಸ್ಮಾರ್ಟ್ಫೋನ್ಗಳನ್ನ ಉಚಿತವಾಗಿ ಮಕ್ಕಳಿಗೆ ಹಂಚ್ತೀನಿ ಅಂತೇಳಿ ಹೇಳಿದ್ದಾರೆ ಇದು ಕೇವಲ ಒಂದು ಐ ವಾಶ್ ಅಂದ್ರೆ ಕೇವಲ ಒಂದು ಕಣ್ಣರಸುವನ್ ತಂತ್ರ ಅಂತ ನಾವು ಭಾವಿಸಬಹುದು ಇವರು ಏನೇ ಮಾಡಿದ್ರು ಕೂಡ ನಾವು ಚೀನಾ ದೇಶದ ವಸ್ತುಗಳನ್ನಾಗಿರಬಹುದು ಅಲ್ಲಿನ ಕಂಪನಿಗಳನ್ನ ನಾವು ನಂಬಾರ್ದು ನಮ್ಮ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಸೊ ಜಯೋಮಿ ಅಥವಾ ಶಾಮಿ ಕಂಪನಿ ನಿಮಗೆ ಗೊತ್ತಿರಬೇಕಾಗುತ್ತೆ ಇವರು ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ ಇದರ ಪ್ರಧಾನ ಕಚೇರಿ ಆ ಚೀನಾ ದೇಶದ ಬೀಜಿಂಗ್ ನಲ್ಲಿ ಬರುತ್ತೆ ಅದೇ ರೀತಿ ಐದನೇ ಪ್ರಶ್ನೆ ಕಾಣಿಸ್ತಾ ಇದೆ ಚಂದ್ರನ ಮೇಲ್ಮೈನಲ್ಲಿ ಸ್ಪೇಸ್ ಬ್ರಿಕ್ಸ್ ಹೆಸರಿನ ಇಟ್ಟಿಗೆ ತರಹದ ರಚನೆಗಳನ್ನ ತಯಾರಿಸಲು ಇಸ್ರೋ ಜೊತೆ ಇಸ್ರೋ ಯಾವ ಸಂಸ್ಥೆಯ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ನಿಮಗೆ ಗೊತ್ತಾಗಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಫಸ್ಟ್ ಇದರ ಆನ್ಸರ್ ನೋಡ್ಬಿಡೋಣ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎ ಎಸ್ ಸಿ ನಮ್ಮ ಬೆಂಗಳೂರಿನಲ್ಲಿ ಕಂಡುಬರುತ್ತೆ ದೇಶದ ಒಂದು ಉನ್ನತ ಒಂದು ಸಂಸ್ಥೆ ಇದು ಶೈಕ್ಷಣಿಕ ಸಂಸ್ಥೆ ಇವರ ಜೊತೆ ನಮ್ಮ ಇಸ್ರೋ ಜೊತೆ ಕೊಟ್ಬಿಟ್ಟು ಈ ಸ್ಪೇಸ್ ಬ್ರಿಕ್ಸ್ ಅನ್ನುವ ಹೆಸರಿನ ಇಟ್ಟಿಗೆ ತರಹದ ರಚನೆಗಳನ್ನ ಮಾಡ್ತಾ ಇದೆ ವೆರಿ ಇಂಪಾರ್ಟೆಂಟ್ ಸ್ಪೇಸ್ ಬ್ರಿಕ್ಸ್ ಅಂದ್ರೆ ಏನು ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಮುಂಬರುವಂತಹ ದಿನಗಳಲ್ಲಿ ಮೂನ್ ಏನಿದೆ ಅಥವಾ ನಮ್ಮ ಏನು ಚಂದ್ರ ಏನು ಬರುತ್ತೆ ಚಂದ್ರನ ಅಂಗಳದಲ್ಲಿ ವಸಾಹತುಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಜನರಿಗೆ ಕಳ್ ಜನರನ್ನ ಕಳಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಪ್ರತಿಯೊಂದು ದೇಶಗಳು ಕೂಡ ಇಟ್ಕೊಂಡಿದ್ದಾವೆ ಅಂಡ್ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬಿಲ್ಡಿಂಗ್ಸ್ಗಳನ್ನ ಕಟ್ಟಡಗಳನ್ನು ನಿರ್ಮಾಣ ಮಾಡಲೇಬೇಕಾಗುತ್ತೆ ಬಟ್ ಒಂದು ವಿಚಾರ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ಇಸ್ರೋ ಏನಾದರೂ ಈ ಚಂದ್ರನ ಮೇಲ್ಮೈನಲ್ಲಿ ನಾವು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಸಿಮೆಂಟು ಕಲ್ಲು ಇಟಿಕೆಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ಪೌಂಡ್ಗೆ ಏಳೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಫಾರ್ ಎವ್ರಿ ಪೌಂಡ್ ಒಂದು ಪೌಂಡ್ ಅಂದ್ರೆ ಎಷ್ಟು ಸುಮಾರು ನಾನ್ನೂರು ನಾನೂರ ಐವತ್ತು ಗ್ರಾಮ್ಸ್ ಬರುತ್ತೆ ಕೇವಲ ಅರ್ಧ ಕೆ ಜಿ ವಸ್ತುವನ್ನು ಹೋಗ್ಬೇಕಂದ್ರೆ ನಮಗೆ ಏಳುವರೆ ಲಕ್ಷ ಬರುತ್ತೆ ಸೊ ಹಾಗಾಗಿ ಪ್ರಾಕ್ಟಿಕಲ್ ಇಟ್ ಈಸ್ ಇಂಪಾಸಿಬಲ್ ನಾವು ಇಲ್ಲಿಂದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಈ ಒಂದು ರಚನೆಗಳನ್ನ ಸ್ಟ್ರಕ್ಚರ್ಸ್ ಅನ್ನು ಕಟ್ತೀವಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ ಸೊ ಅಲ್ಲಿನ ಒಂದು ಒಂದು ವಸ್ತುವನ್ನು ತೆಗೆದುಕೊಂಡೆ ನಾವು ಅಲ್ಲಿನ ಸ್ಟ್ರಕ್ಚರ್ಸ್ಗಳನ್ನ ಕಟ್ಟಬೇಕಾಗುತ್ತೆ ಸೊ ಅದಕ್ಕಾಗಿ ಈ ಸ್ಪ್ರೇಕ್ಸ್ ಸ್ಪೇಸ್ ಬ್ರಿಕ್ಸ್ ಹೆಸರಿನ ಇಟ್ಟಿಗೆ ತರಹದ ರಚನೆಯನ್ನು ಮಾಡಲಿಕ್ಕೆ ನಮ್ಮ ಇಸ್ರೋ ಮತ್ತು ಐ ಎ ಎಸ್ ಸಿ ಇಬ್ಬರು ಕೂಡ ಮುಂದಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಅಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಲೂನಾರ್ ಸಾಯ್ಲ್ ಲೂನಾರ್ ಸಾಯಿಲ್ ಅಂದ್ರೇನು ಚಂದ್ರನ ಮೇಲ್ಮೈ ಮೇಲೆ ಸಿಗ್ತಕ್ಕಂತಹ ಮಣ್ಣನ್ನು ಪಡೆದುಕೊಂಡು ಆ ಮಣ್ಣಿಗೆ ಕೆಲವು ಬ್ಯಾಕ್ಟೀರಿಯಾಗಳನ್ನು ಮತ್ತು ಗೌರ್ ಅನ್ನುವಂತಹ ಒಂದು ಗಮ್ಮನ್ನ ಒಂದು ರೆಸಿನ್ ಬಳಕೆ ಮಾಡಿಬಿಟ್ಟು ಅದನ್ನು ಹಾರ್ಡನ್ ಮಾಡಿ ಅದರಿಂದನೇ ನಾವು ಈ ಬ್ರಿಕ್ಸ್ ಅಥವಾ ಇಟ್ಟಿಗೆ ತರ ಒಂದು ಸ್ಟ್ರಕ್ಚರ್ ಮಾಡಬೇಕಾಗುತ್ತೆ ಅಂಡ್ ಅದರ ಮೂಲಕ ಅಲ್ಲಿ ಬೇರೆ ಬೇರೆ ಒಂದು ರಚನೆಗಳನ್ನು ನಾವು ಕಟ್ಕೋಬಹುದು ಸೊ ಇಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ನಮ್ಮ ಇಸ್ರೋ ಸಿದ್ಧವಾಗ್ತಿದೆ ಸೊ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ ಈ ಪ್ರಶ್ನೆ ಇರುತ್ತೆ ಸೊ ಸ್ಪೇಸ್ ಬ್ರಿಕ್ಸ್ ಯಾರು ಮಾಡ್ತೀರ ಅಂತ ಹೇಳಿದ್ರೆ ಇಸ್ರೋ ಅದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಅಷ್ಟೇ ಅಲ್ಲ ಆಗಲೇ ನಿಮಗೆ ಲೂನಾರ್ ಸಾಯಿಲ್ ಅಂತ ಒಂದು ವಿಷಯದ ಬಗ್ಗೆ ಹೇಳಿದೆ ನಿಮ್ಗೆಲ್ಲ ಗೊತ್ತಿರಬೇಕು ಲೂನಾರ್ ಸಾಯಿಲ್ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ನಮ್ಮ ಇಸ್ರೋ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಂದು ಪೇಟೆಂಟ್ನ ಪಡೆದುಕೊಂಡಿದೆ ಪೇಟೆಂಟ್ ಅಂದ್ರೆ ಹಕ್ಕು ಸ್ವಾಮ್ಯ ಪೇಟೆಂಟ್ ಪಡೆದುಕೊಂಡಿದೆ ಬಿಕಾಸ್ ನಾವೇನು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಭಾರತ ಈ ಒಂದು ಸ್ಪೇಸ್ ಮಿಷನ್ ಅನ್ನ ಚಂದ್ರಯಾನ ಈ ಲೂನಾರ್ ಮಿಷನನ್ನು ಕೈಗೆತ್ತಿಕೊಂಡಿದ್ದು ಸೊ ಅಲ್ಲಿ ಅನುಕೂ ಅನುಕೂಲ ಆಗಲಿರುವಂತಹ ದೃಷ್ಟಿಯಿಂದ ಭಾರತ ಈ ಲೂನಾರ್ ಸಾಲಿನ ಲ್ ಲ್ಯಾಬೋರೇಟರಿಯಲ್ಲಿ ತಯಾರು ಮಾಡಿತ್ತು ಲ್ಯಾಬೋರೇಟರಿಯಲ್ಲಿ ಅಂದರೆ ಈ ಪ್ರಯೋಗಾಲಯಗಳಲ್ಲಿ ಕೃತಕವಾಗಿ ಚಂದ್ರನ ಮಣ್ಣನ್ನು ಅದು ಉತ್ಪಾದನೆ ಮಾಡಿದ್ದು ನಿಮಗೆಲ್ಲ ಅದು ಬಹಳ ಸುದ್ದಿ ಆಗಿತ್ತು ನೆನಪಿರಬೇಕಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಪೇಟೆಂಟ್ ಕೂಡ ಸಿಕ್ತು ಸೊ ಹಾಗಾಗಿ ಈ ಲೂನಾರ್ ಸಾಲಿನ ಕೂಡ ನಮ್ಮವರು ತಯಾರು ಮಾಡಿದ್ದಾರೆ ಅಂಡ್ ಈಗ ಅದೇ ರೀತಿ ಲೂನಾರ್ ಸಾಲಿನ ಇಲ್ಲಿ ತಯಾರು ಮಾಡಲ್ಲ ಬದಲಾಗಿ ಈ ಚಂದ್ರನ ಮೇಲ್ಮೈ ಮೇಲೆ ಇರತಕ್ಕಂತಹ ಮಣ್ಣನ್ನ ಬಳಕೆ ಮಾಡ್ಕೊಂಡ್ಬಿಟ್ಟೆ ಇಟ್ಟಿಗೆ ತರಹದ ರಚನೆಗಳನ್ನ ರೆಡಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪರೀಕ್ಷೆಯಲ್ಲಿ ಕೇಳಬಹುದು ಸ್ಪೇಸ್ ಅದೇ ರೀತಿ ಆರು ಮತ್ತು ಕೊನೆಯ ಪ್ರಶ್ನೆ ನಿಮ್ಮ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸರ್ಕಿಸ್ ರೋಜಾ ಸ್ಮಾರಕವು ಯಾವ ರಾಜ್ಯದಲ್ಲಿದೆ ಯಾಕಿದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಎಪ್ಪತ್ನಾಲ್ಕನೇ ಸ್ವತಂತ್ರ ದಿನೋಚ ದಿನಾಚರಣೆ ಅಂಗವಾಗಿ ಸೆವೆಂಟಿ ಫೋರ್ತ್ ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ನಮ್ಮ ಇಂಡಿಯಾ ಪೋಸ್ಟ್ ನಮ್ಮ ಭಾರತೀಯ ಅಂಚೆ ಐದು ಹೊಸ ರೀತಿಯ ಸ್ಟ್ಯಾಂಪ್ಗಳನ್ನ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತು ಅದರಲ್ಲಿ ಐದು ಏನು ಸ್ಮಾರಕಗಳಿದ್ವು ಅದರಲ್ಲಿ ಈ ಸರ್ಕೇಜ್ ರೋಜಾ ಸ್ಮಾರಕವು ಕೂಡ ಒಂದಾಗಿತ್ತು ಬಟ್ ಒಂದು ಮಾತು ನೀವು ಗಮನಿಸಬೇಕು ಆ ಐದು ಏನು ಸ್ಟ್ಯಾಂಪ್ ಸ್ಟ್ಯಾಂಪ್ ಪೇಪರ್ಸ್ ಪೇಪರ್ ಅಲ್ಲ ಸಾರಿ ಸ್ಟ್ಯಾಂಪ್ಸ್ ಅಥವಾ ಅಂಚೆ ಚೀಟಿಗಳು ಏನು ಅಂಚೆ ಚೀಟಿಗಳನ್ನು ಭಾರತೀಯ ಅಂಚೆ ಇಲಾಖೆ ರಿಲೀಸ್ ಮಾಡ್ತು ಅವುಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳ ಒಂದು ಕುರಿತಾದಂತಹ ಅಂಚೆ ಜಿ ಆಗಿತ್ತು ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಈ ಸರ್ಕೇಸ್ ರೋಜಾ ಏನಿದೆ ಇದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಬರಲ್ಲ ಉಳಿದಂತಹ ನಾಲ್ಕು ಪ್ರದೇಶಗಳು ಬಂದರೂ ಕೂಡ ಈ ಸರ್ಕೇಸ್ ರೋಜಾ ಬರಲ್ಲ ಆದರೂ ಕೂಡ ಯಾವ ಒಂದು ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಇಂಡಿಯಾ ಪೋಸ್ಟ್ ಭಾರತೀಯ ಅಂಚೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ತು ಅನ್ನೋದು ಬಹಳ ಪ್ರಶ್ನೆ ಆಗಬಿಟ್ಟಿದೆ ಬಿಕಾಸ್ ಅವರು ಲಾಂಚ್ ಮಾಡ್ಬೇಕಾದ್ರೆ ಹೇಳಿದ್ರು ಈ ಐದು ಸ್ಟ್ಯಾಂಪ್ಗಳು ಕೂಡ ಇಂಡಿಯನ್ ಯುನೆಸ್ಕೋ ಹೆರಿಟೇಜ್ ಸೈಟ್ ನಾವು ಒಂದು ಸೀರೀಸ್ ನಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳಿ ಬಟ್ ಸರ್ಕೆಸ್ ರೋಜಾ ಬರಲ್ಲ ಹಾಗಾಗಿ ವಿವಾದವನ್ನು ಕೂಡ ಅದು ಹುಟ್ಟು ಹಾಕಿದೆ ಹಾಗಾಗಿ ಸುದ್ದಿಯಲ್ಲಿರೋ ಕಾರಣದಿಂದ ಪರೀಕ್ಷೆ ಕೇಳಬಹುದು ಸರ್ಕೆಸ್ ರೋಜಾ ಅಂತಕ್ಕಂತಹದ್ದು ಆಪ್ಷನ್ ಬಿ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಒಂದು ಸ್ಮಾರಕ ಸರ್ಕೆಸ್ ರೋಜಾ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಒಂದು ಸ್ಪೆಲ್ಲಿಂಗ್ ಅನ್ನು ನೋಡ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಟಫಿಸಬಹುದು ಅಂಡ್ ಕೆಳಭಾಗದಲ್ಲಿ ಇನ್ನುಳಿದಂತಹ ನಾಲ್ಕು ಸ್ಟ್ಯಾಂಪ್ಗಳ ಬಗ್ಗೆ ಕೂಡ ಕೇಳಿದ್ದಾರೆ ಪರೀಕ್ಷೆ ಯಾವುದೇ ಒಂದು ಆಂಗ್ಲಿಂದ ಕೇಳಬಹುದು ಬೋಮ್ ಜೀಸಸ್ ಚರ್ಚ್ ಏನಿದೆ ಗೋವಾದಲ್ಲಿ ಬೋಮ್ ಜೀಸಸ್ ಚರ್ಚ್ ಅದು ಕೂಡ ಬರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದ ಇರತಕ್ಕಂತಹ ಸ್ಮಾರಕಗಳು ಮಾನುಮೆಂಟ್ಸ್ ಆಫ್ ಪಟ್ಟದಕಲ್ಲು ಅದೇ ರೀತಿ ಜವೇರಿ ಟೆಂಪಲ್ ಎಟ್ ಖಜುರಾಹು ಖುಜುರಾಹು ಟೆಂಪಲ್ ಖಜುರಾಹು ಟೆಂಪಲ್ ಕೇಳಿರ್ತೀರಾ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಖಜುರಾಹೋ ದೇವಸ್ಥಾನಗಳು ಸೊ ಅಲ್ಲಿ ಬರತಕ್ಕಂತಹ ಜವೇರಿ ದೇವಸ್ಥಾನ ಅದೇ ರೀತಿ ಕುತುಬ್ ಮಿನಾರ್ ಈ ಐದು ಒಟ್ಟು ಐದು ಇನ್ಕ್ಲೂಡಿಂಗ್ ಸರ್ಕೆಸ್ ರೋಜ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಪರೀಕ್ಷೆ ಕೂಡ ಕೇಳಬಹುದು ಎಪ್ಪತ್ನಾಲ್ಕನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವುಗಳನ್ನ ಬಿಡುಗಡೆ ಮಾಡಲಾಗಿದೆ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಬಡಿ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೆಬ್ಸೈಟ್ ಜೈ ಹಿಂದ್